ಎಲ್ರಿಗೂ ನಮಸ್ಕಾರ. ಇವತ್ತು ಇನ್ನೊಂದು ತುಂಬಾ ಮುಖ್ಯವಾದಂತ ಒಂದು ಟಾಪಿಕ್ ಇಟ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್, ವ್ಯಾಕ್ಸಿನೇಷನ್ ಬಗ್ಗೆ. ಎಲ್ರಿಗೂ ಒಂದು ಸಾಕಷ್ಟು ಒಂದು ಕುತೂಹಲ ಇರುತ್ತೆ, ಏನಿದು ವ್ಯಾಕ್ಸಿನೇಷನ್ನು, ಹೇಗೆ ಮಾಡಬೇಕು, ಯಾವ ವ್ಯಾಕ್ಸಿನೇಷನ್ ಮಾಡಬೇಕು ಅನ್ನೋದು ಎಲ್ರಿಗೂ ಒಂದು ಸಾಕಷ್ಟು ಒಂದು ಡೌಟ್ಸು ಇರುತ್ತೆ, ಅದರಂಥ ಸರಿಯಾದಂಥ ಒಂದು ಮಾಹಿತಿ ಇರಲ್ಲ. ಇವತ್ತು ನನ್ನ ನಾಲೆಡ್ಜಲ್ಲಿ ಎಷ್ಟು ನಿಮಗೆ ಮಾಹಿತಿನ ತಿಳಿಸ್ಕೊಡೋದಕ್ಕಾಗುತ್ತೋ ಅಷ್ಟನ್ನು ನಾನು ತಿಳಿಸ್ಕೊಡ್ತೀನಿ. ಈಗ ನಮ್ಮ ಇಂಡಿಯಾದಲ್ಲಿ, ಪರ್ಟಿಕ್ಯುಲರ್ಲಿ ನಮ್ಮ ಕರ್ನಾಟಕ ಝೋನಲ್ಲಿ ಹೆಚ್ಚಾಗಿ ಕಾಯಿಲೆಗೆ ತುತ್ತಾಗಂಥ ಬರ್ಡ್ಸ್ದು ಸಿಂಪ್ಟಮ್ಸ್ ಬಂದು ಈ ಕತ್ ಕಾಯಿಲೆ ಅಂತ ಹೇಳ್ತಾರೆ, ಆ ನೆಕ್ ಟ್ವಿಸ್ಟ್ ಆಗೋಂಥ ಒಂದು ರೋಗ. ಅದು ಬರೋದು ಪ್ಯಾರಾಮಿಕ್ಸೋ ವೈರಸ್ ಅಂತ ಹೇಳಿ, ಜನರಲ್ ಆಗಿ ಅದನ್ನು ನಾವು OPMV ವೈರಸ್ ಅಂತ ಕರಿತೀವಿ. ಅದನ್ನು ನಮ್ಮ ಇವರು ಸೈಂಟಿಫಿಕಲಿ ನ್ಯೂ ಕ್ಯಾಸ್ಟಲ್ ಡಿಸೀಸಸ್ ಅಥವಾ ರಾಣಿಕೆಟ್ ಡಿಸೀಸ್ ಅಂತ ಏನಂತ ಕರೀತಾರೆ. ಇದೆಲ್ಲ ಒಂದೇ, ನ್ಯೂ ಕ್ಯಾಸ್ಟಲ್ ಡಿಸೀಸ್ ಅಂದರೂ ಕೂಡ ಇದೇ ಪ್ಯಾರಾಮಾಕ್ಸಿ ಮ್ಯಾಕ್ಸೋ ವೈರಸ್ಸಿಂದ ಬರೋವಂಥದ್ದು ನೆಕ್ ಟ್ವಿಸ್ಟಿಂಗ್. ಇದ್ರ ಜೊತೆಗೆ ತುಂಬ ಕಾಮನ್ ಆಗಿ ಬರೋವಂಥ ಇನ್ನೊಂದು ರೋಗ ಬಂದು ಪ್ಯಾರಾಟೈಫಾಯ್ಡ್, ಅಂದರೆ ಈ ರೆಕ್ಕೆ ಜಾಯಿಂಟ್ಸಲ್ಲೆಲ್ಲ ಗಂಟು ಥರ ಬಂದು, ಕಾಲಲ್ಲೆಲ್ಲ ಗಂಟು ಗಂಟು ಥರ ಬಂದು, ರೆಕ್ಕೆನ ಬಿಟ್ಕೊಂಡು ಮತ್ತು ಕಾಲೆಲ್ಲ ಎಳ್ಕೊಳ್ಳೋದು, ನಡೆಯೋಕ್ಕಾಗಲ್ಲ, ಅದೊಂದು ಸಿಂಪ್ಟಮ್ಸ್ನ ನೀವು ನೋಡಿರ್ತೀರ, ಅದು ಪ್ಯಾರಾಟೈಫಾಯ್ಡ್. ಈ ಎರಡು ರೋಗಗಳು ಕಾಮನ್ ಆಗಿ ಬರುತ್ತೆ ಮತ್ತು ಹೆಚ್ಚಾಗಿ ಸಾಯೋ ಅಂಥ ಕೇಸಸ್ಸು ಈ ಎರಡು ಡಿಸೀಸಲ್ಲಿ ಜಾಸ್ತಿ. ನೆಕ್ಸ್ಟು ಈ ವ್ಯಾಕ್ಸಿನೇಷನ್ ಅಂತ ಬಂದಾಗ ಯೂಶ್ವಲಿ ಲಸೋಟ, ಎಲ್ಲರೂ ಲಸೋಟ ಒಂದಲ್ಲ ಒಂದಿನ ಮಾಡಿರ್ತೀರ, ಗೊತ್ತಿರುತ್ತೆ. ಇನ್ನೊಂದು ಬಂದು R2B ಅಂತ ವ್ಯಾಕ್ಸಿನೇಷನ್, ಲಸೋಟ ಮತ್ತು R2B. ಮೊದಲನೆಯದಾಗಿ ವ್ಯಾಕ್ಸಿನೇಷನ್ ಅಂತ ಅಂದರೆ ಏನಪ್ಪ ಅಂದರೆ ಅದೊಂದು ಲೈವ್ ವೈರಸ್, ಅದು ಆ ಬರ್ಡ್ನ ಬಾಡಿನಲ್ಲಿ ಆ್ಯಂಟಿಬಾಡೀಸ್ನ ಡೆವಲಪ್ ಮಾಡುತ್ತೆ, ಅಂದರೆ ಇಮ್ಯುನಿಟಿನ ಹೆಚ್ಚಿಗೆ ಮಾಡೋದಕ್ಕೆ. ಅದಕ್ಕೆ ಯಾವುದಾದ್ರು ವೈರಸ್ ಬಂದಾಗ ಅದ್ರ ವಿರುದ್ಧ ಹೋರಾಡಿ ಅದನ್ನು ಸಪ್ರೆಸ್ ಮಾಡಿ ಅದರ ಹೆಲ್ತ್ನ ಮೇಂಟೈನ್ ಮಾಡೋವಂಥ ಆ್ಯಂಟಿಬಾಡೀಸ್ನ ಡೆವಲಪ್ ಮಾಡುತ್ತೆ, ಅದು ವ್ಯಾಕ್ಸಿನೇಷನ್. ಬಟ್ ಒಂದು ಮುಖ್ಯವಾದ ವಿಷಯ, ನಾವು ಯಾವುದೋ ಒಂದು ಲಸೋಟಾನೋ ಮತ್ತು R2Bನೋ ಮಾಡಿಬಿಟ್ರೆ ಎಲ್ಲ ರೋಗಕ್ಕೂ ಅದು ಆಗುತ್ತೆ ಅಂತಲ್ಲ. ಈಗ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಮಕ್ಕಳಿಗೆ ಪೋಲಿಯೋ ವ್ಯಾಕ್ಸಿನೇಷನ್ ಹಾಕಿಸ್ತೀವಿ, ಮತ್ತು ಇನ್ನೊಂದು ಬಂದರೆ ಪೋಲಿಯೋ, ಕೆಲವೊಂದು ಲಸಿಕೆಗಳನ್ನ ಹಾಕಿಸ್ತೀವಿ. ಈ ಪೋಲಿಯೋ, ಹೆಪಟೈಟಿಸ್, ಮತ್ತು ಚಿಕನ್ ಪಾಕ್ಸ್ ಅಂತ ಬರುತ್ತೆ ಅದು, BCG, ಎಷ್ಟೊಂದು ವ್ಯಾಕ್ಸಿನೇಷನ್, ತುಂಬ ವ್ಯಾಕ್ಸಿನೇಷನ್ ಇದೆ. ಇವತ್ತಿಂದ ನೀವು ಚಾರ್ಟಲ್ಲಿ ನೋಡಿದ್ರೆ ಅರೌಂಡ್ 12-15 ವ್ಯಾಕ್ಸಿನೇಷನ್ಸ್ ಇದೆ, ಒಂದೊಂದಕ್ಕೆ ಒಂದೊಂದು ವ್ಯಾಕ್ಸಿನೇಷನ್ ಇರುತ್ತೆ. ಬಟ್ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇರೋವಂಥ ಟಾಪಿಕ್ ಬಂದು ಕಾಮನ್ ಡಿಸೀಸ್ ಪ್ಯಾರಾಮಾಕ್ಸೋ ವೈರಸ್ ಬಗ್ಗೆ. ಇದರಲ್ಲಿ ಸೋವಿಯಕ್ ಅಂತ ಒಂದು ಇಂಪೋರ್ಟು ಇದೆ, ಇಂಪೋರ್ಟ್ ಮೆಡಿಷನ್ನು ಇದೆ, ಇಂಡಿಯನ್ನು ಇದೆ. ನಮ್ಮ ಇಂಡಿಯಾದಲ್ಲಿ ಪಾರವಾಳಕ್ಕೆ ಅಂತಲೇ ಯಾವುದೇ ವ್ಯಾಕ್ಸಿನೇಷನ್ ಇಲ್ಲ. ಬಟ್ ತುಂಬ ಬೃಹದಾಕಾರದಲ್ಲಿ ಬೆಳೆದಿರೋಂಥ ಉದ್ಯಮ ಬಂದು ಪೌಲ್ಟ್ರಿ ಉದ್ಯಮ, ಈ ಕೋಳಿ ಸಾಕಾಣಿಕೆ. ಅದಕ್ಕೋಸ್ಕರ ಸಾಕಷ್ಟು ರಿಸರ್ಚ್ ಆಗಿದೆ, ವ್ಯಾಕ್ಸಿನೇಷನ್ಸ್, ಮೆಡಿಷನ್ಸ್, ಸಪ್ಲಿಮೆಂಟ್ಸು ಎಲ್ಲ ಆ ಫೀಲ್ಡಲ್ಲಿದೆ. ಇದು ಕೂಡ ಅದೇ ಫ್ಯಾಮಿಲಿಗೆ ಸೇರಿದಂಥದ್ದಾಗಿರೋದ್ರಿಂದ ಅಲ್ಲಿ ಇಲ್ಲಿ ಕಾಮನ್ ಆಗಿ ನೆಕ್ ಟ್ವಿಸ್ಟಿಂಗ್ ಪ್ಯಾರಾಮಾಕ್ಸೋ ವೈರಸ್ ಒಂದು ಕಾಯಿಲೆ ಇರೋದ್ರಿಂದ ನಾವು ಅದನ್ನು ಯೂಸ್ ಮಾಡ್ಕೋಬೋದು, ತಪ್ಪೇನಿಲ್ಲ. ಈಗ R2B ಮತ್ತು ಲಸೋಟ, ಈ ಎರಡ್ರ ಬಗ್ಗೆ ಎಲ್ಲರೂ ಫ್ಯಾನ್ಸಿಯರ್ಸ್ಗೂ ಒಂದು ಕನ್ಫ್ಯೂಷನ್ ಇದೆ. ಲಸೋಟ ಏನೋ 3 ತಿಂಗಳಿಗಂತ ಕೆಲಸ ಮಾಡುತ್ತಂತೆ, R2B ಏನೋ 1 ವರ್ಷಗಂಟ ಕೆಲಸ ಮಾಡುತ್ತೆ ಆ ಥರ. ಅದ್ರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಕ್ಲಾರಿಟಿ ಕೊಡ್ತೀನಿ. ಮೊದಲನೆಯದಾಗಿ ಲಸೋಟ ನೋಡಿ, ಈ ಚಿತ್ರದಲ್ಲಿ ನೀವು ಲಸೋಟ ಇದ್ದು ವ್ಯಾಕ್ಸಿನೇಷನ್ ನೋಡ್ಬೋದು. ಇದೇ ಪ್ಯಾರಾಮಾಕ್ಸೋ ವೈರಸ್ ಸಿಂಪ್ಟಮ್ಸು, ಈ ಕತ್ತು ಟ್ವಿಸ್ಟ್ ಆಗೋವಂಥದ್ದು ಎಲ್ಲರೂ ಒಂದಲ್ಲ ಒಂದು ಕೇಸಲ್ಲಿ ನೋಡಿರ್ತೀರ. ಇದೇ ಅದು ಬರ್ಡ್ದು ಮೈನ್ ಸಿಂಪ್ಟಮ್ಸ್ ಈ ಚಿತ್ರದಲ್ಲಿ ನೀವು ನೋಡ್ತಾ ಇರ್ಬೋದು. ಇದಾದಮೇಲೆ ಲಸೋಟ ಜೊತೆಗೆ ಇನ್ನೊಂದು ವ್ಯಾಕ್ಸಿನೇಷನ್ ಹೇಳಿದೆ, R2B ಇದು ಚಿತ್ರ. ಇದು ಈ ಲಸೋಟ ಬಂದು ಮೊದಲನೆಯದಾಗಿ ಲಸೋಟ ಕೂಡ ಲೈವ್ ವೈರಸ್ಸು. ಇದನ್ನ ನೀರಲ್ಲಿ ಕೊಡೋದಕ್ಕೆ ಡೈರೆಕ್ಟ್ ಮಾಡ್ತಾರೆ ಅವರು. ನೀರಲ್ಲಿ ಅಂತ ಅಂದರೆ ಕುಡಿಯೋ ನೀರಲ್ಲಾದ್ರೂ ಕೊಡ್ಬೋದು, ಕಣ್ಗಾರು ಹಾಕ್ಬೋದು, ಮೂಗುಗಾರು ಹಾಕ್ಬೋದು. ಎಲ್ಲರೂ ಏನಕ್ಕೆ ವೆಟನರಿ ಡಾಕ್ಟರ್ಸು ಈ ಲಸೋಟನ ಪ್ರಿಫರ್ ಮಾಡ್ತಾರೆ ಅಂದರೆ, ಇದು ಇದನ್ನ ಕಿಲ್ಡ್ ವೈರಸ್ ಅಂತಲೂ ಕರೀತಾರೆ. ಅಂದರೆ ಆ ಲಸೋಟ ಏನಿದೆ
ಅದರಲ್ಲಿ ಲೈವ್ ವೈರಸ್ ಇರಲ್ಲ, ಅಂದ್ರೆ ಅದ್ರದ್ದು ಸ್ಟ್ರೆಂತ್ ಅಷ್ಟಿರಲ್ಲ, ಅದಕ್ಕೆ ಅದನ್ನ ಕಿಲ್ಡ್ ವೈರಸ್ ಅಂತ ಕರೀತಾರೆ. ಅಲ್ಲಿ ಹೇಗಿರುತ್ತೆ ಅಂದ್ರೆ ಅದು ಡಿ ಎನ್ ಎ ಆರ್ ಎನ್ ಎ, ನೀವು ಜೀವಕೋಶ ಜೀವಕೋಶದೊಳಗಡೆ ಡಿ ಎನ್ ಎ ಆರ್ ಎನ್ ಎ ಲ್ಯಾಡರ್ ಸ್ಟ್ರಕ್ಚರ್, ಅದ್ರ ಡೆಪ್ತ್ ನಾನು ಹೋಗಲ್ಲ, ಆ ಸೈನ್ಸ್ ಡೆಪ್ತ್ ನಾನು ಹೋಗಲ್ಲ. ಅದರಲ್ಲಿ ಡಿ ಎನ್ ಎ ಆರ್ ಎನ್ ಎ ಲೆವೆಲ್ ಅಲ್ಲಿ ಆ ಫರ್ಟೈಲ್ ಎಕ್ಸ್ ಇರುತ್ತೆ ಆ ಲಸೋಟಾನಲ್ಲಿ. ಅದನ್ನ ನಾವು ಬರ್ಡ್ಸ್ಗೆ ಇಂಜೆಕ್ಟ್ ಮಾಡಿದಾಗ ಅದು ಆಂಟಿಬಾಡಿ ಆಗಿ ಡೆವಲಪ್ ಆಗೋದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಅಂದ್ರೆ ಬರ್ಡ್ಸ್ಗೆ ಆಂಟಿಬಾಡೀಸ್ ಜನರೇಟ್ ಆಗಿ ಇಮ್ಯುನಿಟಿ ಸಿಸ್ಟಮ್ ಡೆವಲಪ್ ಆಗೋದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಅಲ್ಲಿ ಈ ಸೈಡ್ ಎಫೆಕ್ಟ್ಸ್ ರಿಸ್ಕ್ ಏನಿದೆ ಅದು ಕಡಿಮೆ ಲಸೋಟಾನಲ್ಲಿ, ಯಾಕಂದ್ರೆ ಆಲ್ಮೋಸ್ಟ್ ಅಟಿನಿಯೇಟ್ ಆಗೋಗಿರುತ್ತೆ. ಅಟಿನಿಯೇಟ್ ಅಂತ ಅಂದ್ರೆ ಸಪ್ರೆಸ್ ಆಗೋಗಿರುತ್ತೆ, 80% ಸಪ್ರೆಸ್ ಆಗೋಗಿರುತ್ತೆ, ಇನ್ನೊಂದು 20% ಜೀವ ಇರುತ್ತೆ ವೈರಸ್ ಅಲ್ಲಿ ಅಷ್ಟೇ. ಸಿ ವ್ಯಾಕ್ಸಿನೇಷನ್ ಲೈವ್ ವೈರಸ್ ಎಷ್ಟು ನಮಗೆ ಉಪಯೋಜಕನೋ ಎಷ್ಟು ಉಪಯೋಗಕಾರಿನೋ ಅಷ್ಟೇ ನಮ್ಗೆ ಅಡ್ವರ್ಸ್ ಎಫೆಕ್ಟ್ ಕೊಡುತ್ತೆ. ಈಗ ನೀವೆಲ್ಲ ತಿಳಿದಿರಂಗೆ ಈಗ ಕರೋನಾ ವೈರಸ್ ಕೇಳಿರ್ಬೋದು, ಹೇ ಮೊದಲನೇ ವೇವ್ ಅಲ್ಲಿ ಅಷ್ಟು ಎಫೆಕ್ಟ್ ಇರಲಿಲ್ಲ, ಈಗ ಸೆಕೆಂಡ್ ವೇವ್ ಅಲ್ಲಿ ಏನಕ್ಕೆ ಅಷ್ಟು ಎಫೆಕ್ಟ್ ಆಗ್ತಾ ಇದೆ ಅಂದ್ರೆ ಆ ವೈರಸ್ ಬೇರೆ ಯಾವುದೋ ಒಂದು ಸಪೋರ್ಟಿವ್ ಎನ್ವೈರನ್ಮೆಂಟ್ ಇಂದ ರೂಪಾಂತರ ಆಗಿದೆ, ಮಾಡಿಫೈಡ್ ಆಗಿದೆ. ಮಾಡಿಫೈಡ್ ಆಗಿರೋ ಅಂತ ವೈರಸ್ಸು ಇಷ್ಟು ನಮಗೆ ಎಫೆಕ್ಟ್ ಕೊಡ್ತಾ ಇದೆ. ಅದೇ ರೀತಿ ನಾವು ನಮ್ಮ ಬರ್ಡ್ಸ್ಗಳು ಜೀವ ಉಳಿಸೋದಕ್ಕೆ ಇಮ್ಯುನಿಟಿ ಸಿಸ್ಟಮ್ನ ಡೆವಲಪ್ ಮಾಡೋದಕ್ಕೆ ಅಂತ ನಾವು, ಅದು ಕೂಡ ವೈರಸ್ಸೇ. ಈಗೇನು ಲಸೋಟಾ ಆರ್ ಟು ಬಿ ನಾವು ಹೇಳ್ತಾ ಇವೆ ಅದು ಕೂಡ ವೈರಸ್ಸೇ. ಅದನ್ನು ಸರಿಯಾದ ರೀತಿಯಲ್ಲಿ ಕ್ರಮದಲ್ಲಿ ನಾವು ಅದನ್ನು ಫಾಲೋ ಅಪ್ ಮಾಡಿ ಇಂಜೆಕ್ಟ್ ಮಾಡಲಿಲ್ಲ ಅಂದರೆ, ಅಂದರೆ ಅದಕ್ಕೆ ಕೊಡಲಿಲ್ಲ ಅಂದರೆ ಆ ವೈರಸ್ಸು ನಾವು ಎದ್ವಾ ತದ್ವಾ ಎಲ್ಲೋ ಎಸೆಯೋದು ಏನೋ ಮಾಡೋದು ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂದರೆ ಅದಕ್ಕೂ ಪೂರಕವಾದಂಥ ಒಂದು ಎನ್ವೈರನ್ಮೆಂಟ್ ಸಿಕ್ಕಿ ಅದಕ್ಕೆ ಸಪೋರ್ಟಿವ್ ಆಗೋವಂಥ ಒಂದು ಎನ್ವೈರನ್ಮೆಂಟ್ ಸಿಕ್ಕಿದ್ರೆ ಅದು ಕೂಡ ರೂಪಾಂತರ ಆಗಿ ನಮ್ಮ ಬರ್ಡ್ಸ್ಗೇನೆ ಅದು ಅಡ್ವರ್ಸ್ ಎಫೆಕ್ಟ್ನ ಕೊಡುತ್ತೆ. ಯಾವ ಕಾಯಿಲೆ ಬರಬಾರ್ದು ಅಂತ ಇರುತ್ತೋ ಅದೇ ಸಿಂಪ್ಟಮ್ಸ್ ಇರೋವಂಥ ಕಾಯಿಲೆ ಬರೋವಂಥ ಚಾನ್ಸಸ್ಸು ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಏನು ಈ ವ್ಯಾಕ್ಸಿನೇಷನ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ಅದಕ್ಕೆ ಅವ್ರು ಹೇಳ್ತಾರೆ ಇದು ಯೂಸ್ ಮಾಡಾದ್ಮೇಲೆ ಎಲ್ಲರೂ ಹೂತಾಕಿ ಸುಟ್ಟಾಕಿ ದೂರ ತೊಗೊಂಡೋಗಿ ಎಸಿರಿ ಅಂತ ಅದಕ್ಕೆ ಹೇಳೋದು. ಯಾಕಂದರೆ ಯೂಸ್ ಮಾಡಿ ಎಲ್ಲೆಲ್ಲೋ ಎಷ್ಟು ಬಿಡೋದು, 3-4 ದಿನ ಬಿಟ್ಬಿಟ್ರೆ ಆ ವೈರಸ್ ಅಲ್ಲೇ ಇರುತ್ತೆ, ಅದು ರೂಪಾಂತರ ಆಗುತ್ತೆ. ಜಸ್ಟ್ ಲೈಕ್ ಅವರ್ ವೇವ್ 2 ರೂಪಾಂತರ ಆಗಿ ಕೊನೆಗೆ ಅದು ನಮ್ಮ ಬರ್ಡ್ಸ್ಗೇನೆ ಎಫೆಕ್ಟ್ ಮಾಡುತ್ತೆ. ಆ ಚಾನ್ಸಸ್ಸು ಈ ಲಸೋಟಾನಲ್ಲಿ ಕಡಿಮೆ. ಏನಕ್ಕೆ ಕಡಿಮೆ ಅಂತ ಅಂದರೆ ಅದರಲ್ಲಿ ಲೈವೇ ಇರಲ್ಲ, ಈ ಮೊಟ್ಟೆ ಈ ಎಗ್ ಅಂತ ಏನು ಹೇಳ್ತೀವಿ ಆ ಮಟ್ಟದಲ್ಲಿ ಇರುತ್ತೆ. ಬರ್ಡ್ಗೆ ಬಂದು ಆ ಮೊಟ್ಟೆ ಒಡೆದು ಸೆಲ್ಲಾಗಿ ಜೀವ ಬಂದು ಅದು ಒಂದಷ್ಟು ಜೀವಗಳಾಗಿ ಇಮ್ಯುನಿಟಿ ಸಿಸ್ಟಮ್ ಡೆವಲಪ್ ಆಗಬೇಕು, ಇಟ್ ಟೇಕ್ಸ್ ಎ ಟೈಮ್. ಇದು ಬಂದು ಲಸೋಟಾದು. ಇದರಲ್ಲಿ ಕೆಲವೊಂದು ತಪ್ಪೇನು ಮಾಡ್ತೀರಾ ಅಂದರೆ ನೀವು ಶಾಪಿಂದ ತರಬೇಕಾದ್ರೆ ಅದನ್ನು ಒಂದು ಟೆಂಪ್ರೇಚರಲ್ಲೇ ತರಬೇಕು. ಎಷ್ಟು ಅಂದರೆ 2°C 8°C ತೊಗೊಂಡ್ಬರ್ಬೇಕು. ಅದನ್ನು ಮೋರೆವರ್ ಅವರು ನಿಮ್ಗೆ ಕೊಡಬೇಕಾದ್ರೇ ಒಂದು ಐಸ್ ಕ್ಯೂಬ್ ಜೊತೆ ಇಟ್ಟು ಕೊಡ್ತಾರೆ. ಓಕೆ, ನೀವು ಅದನ್ನು ತಂದು ಹಾಗೆ ಡ್ರೈ ಆಗಿಡೋದು 3 ದಿನ ಬಿಟ್ಟು ಮಾಡಿದ್ರೆ ನೋ ಯೂಸ್. ಓಕೆ, ಆಗ ವೈರಸ್ ಎಲ್ಲ ಸತ್ತೋಗಿರುತ್ತೆ, ನೀವು ಸುಮ್ಮನೆ ನೀರನ್ನ ಅದಕ್ಕೆ ಕೊಟ್ಟಂಗೆ ಆಗುತ್ತೆ. ಕೆಲವೊಬ್ಬರು ಭಾರಿ ಕಾಮನ್ ಆಗಿ ಮಾಡೋ ಮಿಸ್ಟೇಕು ಅದನ್ನು ತಂದು ಫ್ರೀಸರಲ್ಲಿ ಇಡ್ತೀರ. ಫ್ರೀಸರಲ್ಲಿ ಟೆಂಪ್ರೇಚರು 0°C ಇರುತ್ತೆ, 0, -1, -2 ಆ ಥರ ಇರುತ್ತೆ. ಆ ಟೆಂಪ್ರೇಚರಲ್ಲೂ ಆ ವೈರಸ್ ಬದುಕಲ್ಲ, ಸತ್ತೋಗಿರುತ್ತೆ. ನೀವು ಫ್ರೀಸರಲ್ಲಿ ಕೂಡ ಇಡಬಾರ್ದು, ಅದನ್ನು ರೆಫ್ರಿಜರೇಟ್ರಲ್ಲೇ ಇಡಿ. ಮೇಕ್ ಶೋರ್ ದಟ್ ದ ಟೆಂಪ್ರೇಚರು 2°C ಇಂದ 8°C ಅಲ್ಲಿ ಇದ್ದಾಗ ಮಾತ್ರ ಆ ಟೆಂಪ್ರೇಚರಲ್ಲಿ ಆ ವೈರಸ್ಸು ಜೀವವಾಗಿರುತ್ತೆ. ಓಕೆನಾ, ಅದಕ್ಕೆ ಅದನ್ನು ಲೈವ್ ಅಂತ ಕರಿತೀವಿ. ಅದಾದ ನಂತರ ಈ ಲಸೋಟನ ನಾವು ಕೊಡೋದಕ್ಕೆ ಒಂದು ಮಿನಿಮಮ್ ಡೇಸ್ ಅಂತ ಇರುತ್ತೆ. 14 ದಿನದ ಮರಿಗಳಿಗೆ ಮೇಲ್ಪಟ್ಟಂಥ ಮರಿಗಳಿಗೆ ನಾವು ಲಸೋಟನ ಕೊಡ್ಬೋದು. ಅದನ್ನು ನಾವು ನೀರಲ್ಲಾದರೂ ಕೊಡ್ಬೋದು, ಕಣ್ಣು ಡ್ರಾಪ್ಸು. ಈ ಪೌಲ್ಟ್ರಿ ಉದ್ಯಮದಲ್ಲಿ ಏನು ಮಾಡ್ತಾರೆ ಅಂದರೆ ನೀವು ಆಮೇಲೆ ಇನ್ನೊಂದು ನಿಮಗಿರೋವಂಥ ಒಂದು ತಪ್ಪು ಮಾಹಿತಿ ಅಂದರೆ ಎಲ್ಲ ಈ ಬ್ರಾಯ್ಲರ್ ಕೋಳಿ ಸಾಕಿರೋರ ಹತ್ರ ಮಾಹಿತಿ ತಗೋತೀರಾ. ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ಬ್ರಾಯ್ಲರ್ ಕೋಳಿದು ಆಯಸ್ಸು ಅದನ್ನ ಇಟ್ಕೊಳ್ಳೋದು 40-48 ದಿನ ಮಾತ್ರ, 40-48 ಡೇಸ್, ಅದಾದಮೇಲೆ ಅದು ಕಟಾವೆ. ಅವರು ಈ ಆರ್ ಟು ಬಿ ವರ್ಷದ ವ್ಯಾಕ್ಸಿನೇಷನ್ ಯಾರು ಮಾಡೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಕೋಳಿ ಬದುಕದೆ 50 ದಿನ. ಅವ್ರು ಆರ್ ಟು ಬಿ ಅನ್ನೋ ವ್ಯಾಕ್ಸಿನೇಷನ್ ಉಪಯೋಗಿಸಲ್ಲ, ಒಂದು ಲಸೋಟ ಮಾಡ್ಕೋತಾರೆ, ಅದು ವ್ಯಾಲಿಡಿಟಿ ಇರೋವರಿಗೆ ಕೋಳಿ ಬದುಕಿರುತ್ತೆ, ಅದಾದಮೇಲೆ ಅದು ಕಟಾವ್ ಆಗುತ್ತೆ. ಅದನ್ನ ಇಲ್ಲಿ ನಾವು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಬರಲ್ಲ, ಯಾಕಂದ್ರೆ ನಮ್ಮ ಬರ್ಡ್ಸ್ 10-15 ವರ್ಷ ಬದುಕುತ್ತೆ.
ಓಕೆ, ಅದನ್ನ ದಯ ಮಾಡಿ ಇದಕ್ಕೆ ಕಂಪೇರ್ ಮಾಡ್ಕೋಬಿಡಿ. ಬಟ್ ಅಲ್ಲೂ ಲಸೋಟ ಯೂಸ್ ಮಾಡ್ತಾರೆ, ನಾವು ಮಾಡೋಣ. ಅದಾದ್ಮೇಲೆ ಈಗ ಈ ಮಾಂಸಕ್ಕಾಗಿ ಸಾಕುವಂಥದ್ದು ಮೊಟ್ಟೆ ಮೊಟ್ಟೆಗಾಗಿ ಸಾಕುವಂಥ ಕೋಳಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಕೆಲವು ಫಾರ್ಮಲ್ಲಿ 100,000 ಇರುತ್ತೆ, 200,000 ಇರುತ್ತೆ, ಕೆಲವೊಂದು ಫಾರ್ಮಲ್ಲಿ 1,000,000 ಇರುತ್ತೆ. ಅಲ್ಲಿ ಒಂದೊಂದು ಕೋಳಿಗೂ ಈ ಆ್ಯಂಟಿವೈರಸ್ನ, ಈ ವ್ಯಾಕ್ಸಿನೇಷನ್ನ ಕಣ್ಣಿಗೆ ಮೂಗಿಗೆ ಮತ್ತು ಇಂಜೆಕ್ಟ್ ಮಾಡೋದಕ್ಕಾಗಲ್ಲ. ಅಂಥ ಸಮಯದಲ್ಲಿ ಅವರು ಸ್ಪ್ರೇ ಮಾಡ್ತಾರೆ. ಹ್ಯೂಜ್ ಅಮೌಂಟ್ ಇದ್ದಾಗ ಫುಲ್ ಮಾಸ್ಕೇನೆ ಸ್ಪ್ರೇ ಮಾಡ್ತಾರೆ. ಆ ಸ್ಪ್ರೇ ಮಾಡಿದಾಗ ಆ ಗಾಳಿನಲ್ಲಿ ಅದು ಇನ್ಹೇಲ್ ಮಾಡ್ಕೊಳುತ್ತೆ, ಅಂದರೆ ಅದು ಶ್ವಾಸಕ್ಕೆ ತಗೊಂಡು ಹೇಗೋ ಕೋಳಿಯ ದೇಹಕ್ಕೆ ಸೇರುತ್ತೆ, ಅಲ್ಲಿ ಇಮ್ಯುನಿಟಿ ಅಂದರೆ ಆ್ಯಂಟಿಬಾಡೀಸ್ ಡೆವಲಪ್ ಆಗುತ್ತೆ. ಬಟ್ ಹೆಚ್ಚಿನ ಪ್ರಮಾಣದ ಆಚೆ ವೇಸ್ಟ್ ಆಗುತ್ತಲ್ಲ, ಅದರಿಂದ ಕೋಳಿಗಳಿಗೆ ಸಮಸ್ಯೆ ಆಗಲ್ಲ. ಹಾಗಾಗಿ ನಾನು ಕೂಡ ನಿಮ್ಮೆಲ್ರಿಗೂ ಲಸೋಟಾನೇ ಮಾಡಿ ಅಂತ ಪ್ರಿಫರ್ ಮಾಡ್ತೀನಿ. ಬಟ್ ನೀವು ಮಾಡುವಂಥ ಇನ್ನೊಂದು ಮಿಸ್ಟೇಕು, ನಿಮ್ಮ ಮನೆಯಲ್ಲಿ ಹಕ್ಕಿ ಕಾಯಿಲೆಗೆ ತುತ್ತಾದ ಮೇಲೆ ನೀವು ವ್ಯಾಕ್ಸಿನೇಷನ್ ಮಾಡ್ತೀರಾ, ಅದು ತುಂಬ ತಪ್ಪು, ಅದು ಅಡ್ವರ್ಸ್ ಎಫೆಕ್ಟ್ ಕೊಡುತ್ತೆ. ಅಂದರೆ ಅದಕ್ಕೆ ತೊಂದರೆ ಕೊಡೋಂಥ ವೈರಸ್ಸು ಹಕ್ಕಿಯ ದೇಹಕ್ಕೆ ಸೇರಾದಮೇಲೆ ಅದು ಚೆನ್ನಾಗಿ ಅದು ಅದರ ದೇಹದಲ್ಲಿ ಡೆವಲಪ್ ಆದಾಗ ನೀವು ಆ್ಯಂಟಿವೈರಸ್ ಕೊಟ್ಟರೆ ಇದನ್ನ ಹೊಡೆದು ಸಪ್ರೆಸ್ ಮಾಡಿಬಿಡುತ್ತೆ, ಇದು ಏನು ಕೆಲಸ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಡಾಮಿನೆಂಟ್ ಆಗೋಗಿರುತ್ತೆ. ಯಾವಾಗಲೂ ಕಾಯಿಲೆಗೂ ಮುಂಚೆ ಅಥವಾ ಕಾಯಿಲೆಯಿಂದ ಮುಕ್ತರಾದ್ಮೇಲೆ ನಾವು ವ್ಯಾಕ್ಸಿನೇಷನ್ ಮಾಡಬೇಕು. ಈ ಕರೋನಾದಲ್ಲಿ ಕೇಳಿರ್ತೀರಾ, ಕರೋನಾ ಪಾಸಿಟಿವ್ ಬಂದಿರೋನಿಗೆ ವ್ಯಾಕ್ಸಿನೇಷನ್ ಮಾಡಲ್ಲ, ಮತ್ತೆ ಅವನಿಗೆ ನೆಗೆಟಿವ್ ರಿಪೋರ್ಟ್ ಬಂದು ಒಂದು 10 ದಿನ ಆದ್ಮೇಲೇ ವ್ಯಾಕ್ಸಿನೇಟ್ ಮಾಡೋದು. ಡಿಸೀಸ್ ಇರೋವಂಥ ಬರ್ಡ್, ಸ್ಟ್ರೆಸ್ಸಲ್ಲಿರೋವಂಥ ಬರ್ಡ್ಸ್ಗೆ ಈ ವ್ಯಾಕ್ಸಿನೇಷನ್ನ ಮಾಡಬಾರ್ದು. ವ್ಯಾಕ್ಸಿನೇಷನ್ನ ಯಾವಾಗಲೂ ಹೆಲ್ತಿ ಬರ್ಡ್ಸ್ಗೆ ಮಾಡಬೇಕು. 14 ದಿನದ ಮೇಲ್ಪಟ್ಟಂಥ ಬರ್ಡ್ಸ್ಗೆ ನಾವು ವ್ಯಾಕ್ಸಿನೇಷನ್ನ ಮಾಡಬೇಕು. ಇದಿಷ್ಟು ಲಸೋಟಕ್ಕೆ ಸಂಬಂಧಪಟ್ಟದ್ದು. ನಾನು ನಿಮಗೆ ಎಲ್ರಿಗೂ ಲಸೋಟಾನೇ ಮಾಡಿ ಅಂತ ಹೇಳ್ತೀನಿ, ಯಾಕಂದರೆ ಅದರಲ್ಲಿ ಸೈಡ್ ಎಫೆಕ್ಟು, ರಿಸ್ಕ್ ಫ್ಯಾಕ್ಟರ್ಸು ಕಡಿಮೆ. 14 ದಿನದ ಮರಿಗಳಿಗೆ ನೀವು ಮಾಡ್ಬೋದು, ಬಟ್ ತುಂಬ ಸ್ಲೋ ಆಗಿ ಡೆವಲಪ್ ಆಗುತ್ತೆ. ಈಗ ನೆಕ್ಸ್ಟ್ ಪಾಯಿಂಟ್ ಬರ್ತೀನಿ. ಈಗ ನಿಮ್ಮನೆಯಲ್ಲಿ ಈ ಕಾಯಿಲೆ ಕಾಣಿಸ್ತು, ನಿಮ್ಮನೆ ಅಕ್ಕಪಕ್ಕ ಎಲ್ಲೋ ಕಾಣಿಸ್ತು, ಅಲ್ಲಿ ಕತ್ತರೋಗ ಅಂತ ಇಲ್ಲಿ ಕತ್ತರೋಗ ಅಂದಾಗ ದಯಮಾಡಿ ಅಂಥ ಸಮಯದಲ್ಲಿ ಲಸೋಟ ತಗೊಳ್ಳೋದಕ್ಕೆ ಹೋಗಬೇಡಿ. ಅಂಥ ಸಮಯದಲ್ಲಿ RTB ಅನ್ನೋ ಒಂದು ವ್ಯಾಕ್ಸಿನೇಷನ್ ಇದೆ, ಅದನ್ನು ಪ್ರಿಫರ್ ಮಾಡಿ. RTBಗೂ ನಲ್ಲಿ ಲಸೋಟಾಗೂ ಏನಪ್ಪ ಡಿಫ್ರೆನ್ಸ್ ಅಂದರೆ, RTB ಈ RNA DNA ರೇಂಜಲ್ಲಿ ಇತ್ತು, ಅಂದರೆ ಎಗ್ ರೇಂಜಲ್ಲಿ ಇದೆ ಅದರಲ್ಲಿ ವೈರಸ್ಸು. ಈ RTB ವ್ಯಾಕ್ಸಿನೇಷನಲ್ಲಿ ಲೈವ್ ವೈರಸ್ ಇದು, ಫುಲ್ ರೆಡಿ ಇರುತ್ತೆ. ನೀವು ವ್ಯಾಕ್ಸಿನೇಟ್ ಮಾಡೋ ತಕ್ಷಣ ಅದಕ್ಕೆ ಇಮ್ಯುನಿಟಿ ಸಿಸ್ಟಮ್ ಬಂದ್ಬಿಡುತ್ತೆ. ಈಗ ಪಕ್ಕದ ಮನೆಯಲ್ಲೆಲ್ಲೋ ಕಾಯಿಲೆ ಇದೆ ಅಂದ ತಕ್ಷಣ ನೀವು ಇಲ್ಲಿ ಮಾಡಿಕೊಂಡ್ರೆ ನಿಮ್ಮ ಬರ್ಡ್ಸ್ ಇಮ್ಮಿಡಿಯೇಟ್ ಇಮ್ಯುನಿಟಿ ಸಿಸ್ಟಮ್ ಬರ್ಡ್ಸ್ಗೆ ಬಂದ್ಬಿಡುತ್ತೆ. ಸೊ ಅಲ್ಲಿಂದ ಇಲ್ಲಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ಸು ತುಂಬ ಕಡಿಮೆ. ಬಟ್ ಇಲ್ಲಿ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ. ಏನಪ್ಪ ಅಂದರೆ ಮೊದಲನೇದಾಗಿ ಕಂಡೀಷನ್ನು, 7-8 ವಾರ ಮೀರಿದಂಥ ಬರ್ಡ್ಸ್ಗೆ ವ್ಯಾಕ್ಸಿನೇಷನ್ನ ಮಾಡಬೇಕು, ಅಂದರೆ 2 ಮಂತ್ಸ್ ಮಿನಿಮಮ್ ಆಗಿರಬೇಕು RTB ಮಾಡಬೇಕಾದ್ರೆ. ಇನ್ನೊಂದು ಕೂಡ, ಇದು ಕೂಡ 2°C 8°, ಇದನ್ನು ಕೂಡ ಫ್ರೀಜ್ ಮಾಡಬಾರ್ದು. ಬಟ್ ಇಲ್ಲಿ ತುಂಬ ಮುಖ್ಯವಾಗಿ ಇದನ್ನು ಇಂಟ್ರಾಮಸ್ಕ್ಯುಲಾರೇ ಮಾಡಿ ಅಂತ ಹೇಳ್ತಾರೆ. ಡೈರೆಕ್ಷನ್ನು ಹಾಗೆ ಇದೆ, ಡಾಕ್ಟರು ಹಾಗೆ ಹೇಳ್ತಾರೆ. ಏನಕ್ಕೆ ಅಂತ ಅಂದರೆ ಇದು ಲೈವ್ ವೈರಸ್ ಆಗಿರೋದ್ರಿಂದ ನೀವು ಬೇಕಾಬಿಟ್ಟು ಕೇರ್ಲೆಸ್ಸಲ್ಲಿ ಯೂಸ್ ಮಾಡೋದಕ್ಕೆ ಆಗದೇ ಲೈವ್ ವೈರಸ್ನ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ವೈರಸ್ಸು ಆ ವ್ಯಾಕ್ಸಿನೇಷನ್ನು ಕಂಟೈನರಲ್ಲಿ ಇರಬೇಕು, ಇಲ್ಲ ಆ ನೀಡಲ್ಲ ಸೂಜಿ ಥ್ರೂ ಅದು ದೇಹಕ್ಕೆ ಸೇರಬೇಕು, ಮಧ್ಯ ಎಲ್ಲೂ ಕಾಣಲೇಬಾರ್ದು ಅದು ವೈರಸ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಅದನ್ನು ಇಂಜೆಕ್ಟ್ ಮಾಡ್ತಾರೆ. ನೀವು ನೋಡ್ಬೋದು ಈ ಒಂದು ಗನ್ನನ್ನು ಇಟ್ಕೊಂಡು ಇಷ್ಟಿಷ್ಟು ML ಇಂಜೆಕ್ಟ್, ನೆಕ್ ಹತ್ರ ಅದನ್ನು ಸ್ವಲ್ಪ ಓಪನ್ ಮಾಡಿ ಸ್ಕಿನ್ ಹತ್ರ ಇಂಜೆಕ್ಟ್ ಮಾಡ್ತಾರೆ. ಇದು ಏನಾದ್ರು ನೀವು ನೀರಲ್ಲಿ ಸ್ಪ್ರೇ ಈ ಥರ ಮಾಡಿದಾಗ ಇದಕ್ಕೆ ರೂಪಾಂತರ ಆಗೋದು ಭಾರಿ ಸುಲಭ. ಎನ್ವೈರ್ನಮೆಂಟ್ ಸಪೋರ್ಟಿವ್ ಎನ್ವೈರ್ನಮೆಂಟಲ್ಲಿ ಇದು ಮಾಡಿಫೈಡ್ ಆಗಿ ಕೊನೆಗೆ ಅಡ್ವರ್ಸ್ ಎಫೆಕ್ಟ್ ಆಗಿ ನಮ್ಮ ಬರ್ಡ್ಸ್ಗೆ ತೊಂದರೆ ಆಗುತ್ತೆ. ಬಟ್ ಇದರಲ್ಲಿ ಒಂದು ಅಡ್ವಾಂಟೇಜು, ಸಡನ್ನಾಗಿ ಬರುತ್ತೆ, ತುಂಬ ಫಾಸ್ಟಾಗಿ ಬರ್ಡ್ಸ್ಗೆ ಇಮ್ಯುನಿಟಿ ಸಿಸ್ಟಮ್ ಬರುತ್ತೆ. ಬಟ್ ರಿಸ್ಕ್ ಫ್ಯಾಕ್ಟರ್ಸು ಅಷ್ಟೇ ಇದೆ. ಲಸೋಟನಲ್ಲಿ ಇಮ್ಮಿಡಿಯೇಟ್ ಇಮ್ಯುನಿಟಿ ಸಿಸ್ಟಮ್ ಬರಲ್ಲ, ಬಟ್ ರಿಸ್ಕ್ ಫ್ಯಾಕ್ಟರ್ ಕಡಿಮೆ ಇದೆ. ಈ ಎರಡೂ ಡಿಫ್ರೆನ್ಸ್ ಯಾವುದಕ್ಕೆ, ಲಸೋಟಾ ಮತ್ತು RTB. ಅದು ಕಿಲ್ಡ್ ವೈರಸ್ ಅಂತಲೇ ಕರಿತೀವಿ, ಅದು ಟೈಮ್ ತಗೊಳ್ಳುತ್ತೆ. ಇದು ಲೈವ್ ವೈರಸ್ಸು, ಇಮ್ಮಿಡಿಯೇಟಾಗಿ ನಮಗೆ ಅದು ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಹಾಗಾಗಿ RTB ಮಾಡೋವಂಥವರು ಇಂಜೆಕ್ಟೇ ಮಾಡ್ಬೋದು. ಕೆಲವ್ರಿಗೆ ಡೌಟ್ ಇದೆ, ಸರ್ RTBನ ಇಂಜೆಕ್ಟೇ ಮಾಡಬೇಕಾ, ಕಣ್ಣು ಮೂಗುಗೆ ಹಾಕಲ್ವಾ, ಆಗಲ್ವಾ? ಹಾಕ್ಬೋದು,
ಏನಕ್ಕೆ ನಮಗೆ ಈ ಡಾಕ್ಟರ್ಸ್ಗೆ ಈ ಪಾರಿವಾಳ ಈ ವೆಟರ್ನರಿಯನ್ಸ್ಗೆ ಈ ಇಷ್ಟೊಂದು ಮುಖ್ಯ ಪ್ರಾಮುಖ್ಯತೆ ಕೊಡ್ತಾರೆ, ಈ ಎಷ್ಟು ಬೆಲೆ ಇದೆ, ಎಷ್ಟು ಮಾಸ್ ಇದೆ ಅನ್ನೋದು ಐಡಿಯಾ ಅವ್ರಿಗೂ ಕಡಿಮೆ. ಹಾಗಾಗಿ ಅವ್ರು ಏನೇ ಮಾಡಬೇಕಾದ್ರೂ ಏನೇ ಎಕ್ಸ್ಪ್ಲೈನ್ ಮಾಡಬೇಕಾದ್ರೂ ಅವರು ರೆಫರೆನ್ಸ್ ಆಗಿ ಇಟ್ಕೊಳ್ಳೋದು ಪೌಲ್ಟ್ರಿ ಉದ್ಯಮ. ಪೌಲ್ಟ್ರಿ ಉದ್ಯಮದಲ್ಲಿ ಒಂದೊಂದು ಕೋಳಿಗೂ ಹಿಡಿದು ಇಂಜೆಕ್ಟ್ ಮಾಡೋದು ತುಂಬ ಕಷ್ಟಕರ. ಈಗೇನಾದ್ರು ಈ ಫಾರ್ ಎಕ್ಸಾಂಪಲ್ ಅಕ್ಕಪಕ್ಕ ಫಾರಂಗಳಲ್ಲಿ ಬಂದಿದೆ ಅಂದರೆ ಡಾಕ್ಟರ್ಸು ಇಲ್ಲ ದಯಮಾಡಿ ರಿಸ್ಕ್ ಆದರೂ ಪರವಾಗಿಲ್ಲ ಆರ್ ಟು ಬಿನೇ ಮಾಡಿ ಅಂತಾರೆ, ಒಂದೊಂದು ಕೋಳಿನೂ ಹಿಡಿದೆ ಇಂಜೆಕ್ಟ್ ಮಾಡ್ತಾರೆ. ಮತ್ತೆ ಅವ್ರಿಗೇನು ಗೊತ್ತಾ ಸಮಸ್ಯೆ, ಅದಕ್ಕೆ 14 ದಿನ ಆದಮೇಲೆ ಮಾತ್ರ ಮಾಂಸ ಉಪಯೋಗಿಸ್ಬೇಕು. ಆ ಕೋಳಿ ಸಾಕದೇ ನಾವು 45 ದಿನ ಅದು 40 ದಿನಕ್ಕೋ 35 ದಿನಕ್ಕೋ ವ್ಯಾಕ್ಸಿನೇಟ್ ಮಾಡಿದ್ರೆ ಕೊಡ್ತಾರೆ ನಮಗೆ, ಕೊಡಲ್ಲ ಅಂತೇನಿಲ್ಲ, ವ್ಯಾಕ್ಸಿನೇಷನ್ ಮಾಡಿ 5 ದಿನಕ್ಕೂ ಕೊಡ್ತಾರೆ. ಬಟ್ ನಿಯಮದ ಪ್ರಕಾರ ವ್ಯಾಕ್ಸಿನೇಟ್ ಮಾಡಿ 15 ದಿನದವರೆಗೆ ಮಾಂಸನ ಉಪಯೋಗಿಸೋಗಿಲ್ಲ. 15 ದಿನ ಸೇಫರ್ ಸೈಡ್, 1 ತಿಂಗಳಾದರೂ ಸರಿ. ಹಾಗಾಗಿ ಆರ್ ಟು ಬಿನ ನಾವು ಇಂಜೆಕ್ಟೇ ಮಾಡಬೇಕು. ಇಲ್ಲ ತುಂಬ ಕಷ್ಟ ಅನ್ನೋದಾದ್ರೆ ನೀವು ಇಫ್ ಯು ಆರ್ ರಿಯಲಿ ತುಂಬ ಕೇರ್ ತಗೋತೀನಿ ನಾನು ಸಿಸ್ಟಮೆಟಿಕ್ ಆಗಿ ಮಾಡ್ತೀನಿ ಅಂದರೆ ಡ್ರಿಂಕಿಂಗ್ ವಾಟ್ರಲ್ಲೂ ಕೊಡ್ಬೋದು, ಸಮಸ್ಯೆ ಇಲ್ಲ. ದೇಹಕ್ಕೆ ಒಂದು ವೈರಸ್ ಹೇಗಾದರೂ ಹೋಗಲಿ ಆಟೋಮೆಟಿಕ್ ಅದರೊಳಗಡೆ ಅದು ಡೆವಲಪ್ ಆಗುತ್ತೆ ನೀಟಾಗಿ ಒಂದು ಕಂಟೈನರ್ನ. ಈಗ ನಾನು ಏನು ಮಾಡ್ತೀನಿ ಅಂದರೆ ನಾನು ಆರ್ ಟು ಬಿನೇ ಮಾಡ್ತೀನಿ, ಗೊತ್ತು ನನಗೆ ರಿಸ್ಕ್ ಫ್ಯಾಕ್ಟರ್ ಇದೆ ಹೀಗಿದೆ ಅಂತ. ಬಟ್ ಅದನ್ನು ತುಂಬ ಸಿಸ್ಟಮೆಟಿಕ್ ಆಗಿ ಮಾಡಬೇಕು. ಹೇಗೆ, ಬೆಳಿಗ್ಗೆ ಬರ್ಡ್ಸ್ನ ಹೊರಗಡೆ ಬಿಡ್ತೀರಾ, ಫ್ಲೈಯಿಂಗ್ ಎಲ್ಲ ಆಗುತ್ತೆ, ಅದಕ್ಕೇನು ಫುಡ್ ಇದೆ ಅದನ್ನು ಇಡಿ, ಲಾಫ್ಟ್ ತುಂಬ ಕ್ಲೀನ್ ಆಗಿರಬೇಕು, ಡ್ರೈ ಆಗಿರಬೇಕು, 1 ಗಂಟೆವರೆಗೆ ನೀರಿಡಿ, ನೀರಿಟ್ಬಿಟ್ಟು ಆಮೇಲೆ ನೀರನ್ನ ತೆಗೆದುಬಿಡಿ. ತೆಗೆದುಬಿಟ್ಟು ಏನಿದೆ ಕಂಟೈನರು ಅದನ್ನ ನೀಟಾಗಿ ವಾಶ್ ಮಾಡಿ ಅದನ್ನು ಸ್ಟೆರಿಲೈಜೇಷನ್ ಅಂತ ಅಂದರೆ ಒಂದು ಬ್ಯಾಕ್ಟೀರಿಯಾನೂ ಇರಬಾರ್ದು, ಸ್ಟೆರಿಲೈಜೇಷನ್ ಅಂತ ಅಂದರೆ ಅಲ್ಲಿರೋ ಅಷ್ಟು ಬ್ಯಾಕ್ಟೀರಿಯಾ ಮತ್ತು ವೈರಸ್ನ ನಾಶ ಮಾಡೋವಂಥ ಪ್ರೋಸೆಸ್ಗೆ ಸ್ಟೆರಿಲೈಜೇಷನ್ ಅಂತ ಕರಿತೀವಿ. ಅದಾದಮೇಲೆ ಸಂಜೆ ಸಮಯದಲ್ಲಿ ಒಂದು 6 ರಿಂದ 6:30 ಸಮಯದಲ್ಲಿ ಒಂದು 3 ಲೀಟ್ರ್ ನೀರು ತಗೊಂಡು ಅದಕ್ಕೆ ಒಂದು 5 ಐಸ್ ಕ್ಯೂಬ್ ಹಾಕಿ. ಏನಕ್ಕೆ ಅಂತ ಅಂದರೆ ಏನು ವ್ಯಾಕ್ಸಿನೇಷನ್ ಆ್ಯಂಟಿವೈರಸ್ ಇದೆ ಅದನ್ನು ನಾವು ಬರ್ಡ್ಸ್ ದೇಹಕ್ಕೆ ಇಂಜೆಕ್ಟ್ ಮಾಡೋವರೆಗೂ ಅದನ್ನು ಜೀವವಾಗಿ ಜೀವನ ಕಾಪಾಡ್ಕೊಳ್ಳೋದು ಭಾರಿ ಮುಖ್ಯ. ಅದಕ್ಕೆ ಒಂದಷ್ಟು 5 ಐಸ್ ಕ್ಯೂಬ್ಸ್ ಹಾಕಿ ಈ ವ್ಯಾಕ್ಸಿನೇಷನ್ನ ಅದಕ್ಕೆ ಎಷ್ಟು ಬರ್ಡ್ಸ್ ಇದೆ ಎಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಮಾಡಬೇಕು ಅನ್ನೋದನ್ನು ಮಿಕ್ಸ್ ಮಾಡಿಕೊಂಡು 5-5 ನಿಮಿಷ ಇಡಿ. ಯಾಕಂದರೆ ಬೆಳಿಗ್ಗೆಯಿಂದ ಅವಕ್ಕೆ ದಾಹ ಆಗಿರುತ್ತೆ, ಬೆಳಿಗ್ಗೆ ನೀರಿಟ್ಟಿರಲ್ಲ, ಎಲ್ಲ ಬರ್ಡ್ಸು ಕುಡಿಯುತ್ತೆ. ಅದೇ ಥರ ನಿಮ್ಮ ಲಾಫ್ಟಲ್ಲಿ ಎಷ್ಟು ಬರ್ಡ್ಸ್ ಇದೆ ಎಷ್ಟು ರೂಮ್ಸ್ ಇದೆ ಎಲ್ಲ ಕಡೆಯೂ 5-5 ನಿಮಿಷ ಇಡಿ, ಎಲ್ಲ ಬರ್ಡ್ಸು ಕುಡಿಯುತ್ತೆ. ಆ ಥರ ಕುಡಿಯೋ ಥರ ನೀವು ಮೇಂಟೈನ್ ಮಾಡಿರಬೇಕು. ಬೆಳಿಗ್ಗೆನೇ ನೀರು ಎತ್ತಿರಬೇಕು, ಲಾಫ್ಟ್ ಕ್ಲೀನ್ ಮಾಡಿರಬೇಕು, ಫೀಡ್ ಹಾಕಿರಬೇಕು, ಎಲ್ಲ ಆಗಿರಬೇಕು, ಎಲ್ಲ ಬರ್ಡ್ಸು ಕುಡಿಬೇಕು. ಆಮೇಲೆ ಈ ಏನಕ್ಕೆ ಸಂಜೆ ಸಮಯದಲ್ಲೇ ಮಾಡಬೇಕು ಅಂತ ಅಂದರೆ ಟೆಂಪ್ರೇಚರ್ ಕಡಿಮೆ ಇದ್ದಾಗ ಈ ವೈರಸ್ಸು ಅದಕ್ಕೆ ಎಂಟ್ರಿ ಆದಾಗ ಈ ಆ್ಯಂಟಿವೈರಸ್ಸು ಆ್ಯಂಟಿಬಾಡೀಸು ಅದ್ರ ದೇಹದಲ್ಲಿ ಡೆವಲಪ್ ಆಗೋದಕ್ಕೆ ಪೂರಕವಾಗಿರುತ್ತೆ ವಾತಾವರಣ. ಈಗ ಬೆಳಗಿನ ಸಮಯ ಎಲ್ಲ ನೀರು ಕುಡಿಯಲ್ಲ, ಏನೇನೋ ಸಮಸ್ಯೆ ಇರುತ್ತೆ, ಸಂಜೆ ವೆದರ್ ಕೂಲ್ ಇದ್ದಾಗ ಅದರಲ್ಲಿ ಆ್ಯಂಟಿಬಾಡೀಸ್ ತುಂಬ ಈಸಿಯಾಗಿ ಡೆವಲಪ್ ಆಗುತ್ತೆ. ಹಾಗಾಗಿ ನಾನು ಸಂಜೆಯ ಸಮಯದಲ್ಲಿ ವ್ಯಾಕ್ಸಿನೇಷನ್ ಮಾಡಿ ಅಂತ ಪ್ರಿಫರ್ ಮಾಡ್ತೀನಿ. ಯಾಕಂದರೆ ಬೆಳಿಗ್ಗೆ ನೀವು ಮಾಡಾದಮೇಲೆ ಬಿಸಿಲು ಬರುತ್ತೆ, ಟೆಂಪ್ರೇಚರ್ ರೈಸ್ ಆಗುತ್ತೆ, ಅದೇ ಸಂಜೆ ಟೆಂಪ್ರೇಚರ್ ಕೂಲ್ ಆಗ್ತಾ ಹೋಗುತ್ತೆ, ಅದ್ರ ಒಳಗಡೆ ಆ್ಯಂಟಿಬಾಡೀಸ್ ತುಂಬ ಈಸಿಯಾಗಿ ಡೆವಲಪ್ ಆಗೋದಕ್ಕೆ ಅದ್ರ ಗ್ರೋತ್ ಅದ್ರ ಬಾಡಿನಲ್ಲಿ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಭಾರಿ ತುಂಬ ಮುಖ್ಯವಾದದ್ದು ಆ ನೀರೆಲ್ಲ ಇಟ್ಟಾದ್ಮೇಲೆ ಇನ್ನೊಂದು ರೌಂಡ್ ಇಡಿ. ಯಾಕಂದರೆ 1 ಅವರ್ ನಮಗೆ ಟೈಮ್ ಇರುತ್ತೆ, 1 ಅವರ್ವರೆಗೂ ಅದು ಲೈವ್ ಆಗಿರುತ್ತೆ, ಇನ್ನೊಂದು ಸಲ ಇಡಿ, ಯಾವುದಾದ್ರು ಕುಡಿದಿಲ್ಲ ಅಂದ್ರೂ ಕುಡಿಯುತ್ತೆ. ಮತ್ತು ಇನ್ನೊಂದು ಡೌಟ್ ಇದೆ ಸರ್, ವ್ಯಾಕ್ಸಿನೇಷನ್ ಏನೋ ಜಾಸ್ತಿ ಮಾಡಿಬಿಟ್ರೆ ಕತ್ತೆಳ್ಕೊಬಿಡುತ್ತಂತೆ, ಕಾಲು ಎಳ್ಕೊಬಿಡುತ್ತಂತೆ. ಇಲ್ಲ, ಇದು ಖಂಡಿತ ಸುಳ್ಳು. ಸಿ, ನಾವು ಈ ಹಾಲಿಗೆ ಹೆಪ್ಪು ಹಾಕ್ಬೇಕಾದ್ರೆ ಮೊಸರನ್ನ 1 ಸ್ಪೂನ್ ಹಾಕ್ತೀವಿ, ಸ್ವಲ್ಪ ಹಾಕ್ತೀವಿ. ಅಲ್ಲಿ ಸ್ವಲ್ಪ ಹಾಕ್ದಂಥ ಒಂದು ವೈರಸ್, ಅದು ಕೂಡ ಒಂದು ಬ್ಯಾಕ್ಟೀರಿಯಾ, ಆ ಹಾಲಿನಲ್ಲಿ ಡೆವಲಪ್ ಆಗಿ ಅದು ಮೊಸರಾಗಿ ಕನ್ವರ್ಟ್ ಆಗೋದು. ಅದೇ ರೀತಿ ನಾವು ಬರ್ಡ್ಸ್ಗೆ ಸ್ವಲ್ಪ ಪ್ರಮಾಣದಲ್ಲಿ ವೈರಸ್ನ ಇಂಜೆಕ್ಟ್ ಮಾಡ್ತಾ ಇದ್ದೀವಿ, ಅದು ಅದ್ರ ದೇಹ ಸೇರಾದ್ಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಲೆವೆಲ್ವರೆಗೆ ಅದು ಬೆಳ್ಕೊಳ್ಳುತ್ತೆ. ಅದಕ್ಕೂ ಒಂದು ಸ್ಯಾಚುರೇಷನ್ ಲೆವೆಲ್ ಅಂತ ಇರುತ್ತೆ, ಅಷ್ಟು ರೀಚ್ ಆದಮೇಲೆ ಅದೇನು ರೀಚ್ ಆಗಲ್ಲ. ಈ ಮಕ್ಕಳಿಗೆ ಪೋಲಿಯೋ ಡ್ರಾಪ್ ಹಾಕ್ಬೇಕಾದ್ರೆ 1 ಡ್ರಾಪ್, 3 ಡ್ರಾಪ್ ಬದಲು 5-6 ಡ್ರಾಪ್ ಬಿದ್ದುಬಿಟ್ರೆ ಏನೂ ಆಗಲ್ಲ. ಓಕೆ, ಇಷ್ಟೇ ನಿಯಮಿತ ಅಂತಿಲ್ಲ. ಹಾಗಾಗಿ ಒಂಚೂರು ಹೆಚ್ಚು ಕಡಿಮೆ ಆದರೆ ಬರ್ಡ್ಸ್ಗೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ, ಅದರಲ್ಲಿ ಯಾವುದೇ ರೀತಿ ಸಂದೇಹ ಯಾರಿಗೂ ಬೇಡ. ತುಂಬ ಎಫೆಕ್ಟ್, ತುಂಬ ಹೆಚ್ಚು ಕಮ್ಮಿ ಅಲ್ಲ,
ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಆದಾಗ ಏನೂ ಆಗಲ್ಲ, ಯಾಕಂದ್ರೆ ಅದು ದೇಹ ಸೇರಾದ ಮೇಲೆ ಅದು ಬೆಳವಣಿಗೆ ಆಗಿ ಆಟೋಮೆಟಿಕಲ್ಲಿ ಡೆವಲಪ್ ಆಗಲೇಬೇಕು. ಓಕೆ, ಮತ್ತೆ ಈ ಸಣ್ಣ ಮರಿಗಳು ಬ್ರೀಡರ್ಸಲ್ಲಿ ನಾವು ಬ್ರೀಡರ್ಸ್ಗೆ ನಾವು ವ್ಯಾಕ್ಸಿನೇಷನ್ನ ಮಾಡಬಾರ್ದು. ಅಂದರೆ ಅಕ್ಕಿಗಳನ್ನ ಜೊತೆ ಅಕ್ಕಿ ಮರಿ ಮಾಡಿಸೋಂಥ ಸಮಯದಲ್ಲಿ ವ್ಯಾಕ್ಸಿನೇಷನ್ ಮಾಡಬಾರ್ದು. ಯಾಕಂದರೆ ಕೆಲವು ಮರಿಗಳು 15 ದಿನ 2 ವಾರದಕ್ಕಿಂತ ಚಿಕ್ಕ ಮರಿಗಳಿರುತ್ತೆ, ಅದು ಅದಕ್ಕೆ ಸಸ್ಟೈನ್ ಮಾಡೋದಕ್ಕಾಗಲ್ಲ. ಇನ್ನು ಬ್ರೀಡಿಂಗ್ ಟೈಮಲ್ಲಿ ಬರ್ಡ್ಸ್ ಸ್ಟ್ರೆಸ್ಸಲ್ಲಿ ಇರ್ತವೆ, ಅಂಥ ಸಮಯದಲ್ಲಿ ನಾವು ಈ ವ್ಯಾಕ್ಸಿನೇಷನ್ನ ಮಾಡಬಾರ್ದು. ಯಾವಾಗ ಬರ್ಡ್ಸ್ ಸ್ಟ್ರೆಸ್ ಫ್ರೀ ಆಗಿರುತ್ತೋ ಅಂಥ ಸಮಯದಲ್ಲೇ ಈ ವ್ಯಾಕ್ಸಿನೇಷನ್ನ ಮಾಡಬೇಕು ಹೆಲ್ತಿ ಬರ್ಡ್ಸ್ಗೆ. ನಾನು ಯಾವಾಗ ನಿಮಗೆ ಪ್ರಿಫರ್ ಮಾಡ್ತೀನಿ ವ್ಯಾಕ್ಸಿನೇಷನ್ನ ಯಾವಾಗ ಮಾಡಬೇಕು ಅಂತ ಅಂದರೆ, ಈ ಮಾನ್ಸೂನ್ ಸೀಸನ್ನು ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಮಾಡಿದ್ರೆ ತುಂಬ ಒಳ್ಳೆಯದು. ಮಾನ್ಸೂನ್ ಅಂತ ಅಂದರೆ ಈ ಮಳೆಗಾಲ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ವ್ಯಾಕ್ಸಿನೇಷನ್ ಮಾಡಿದಾಗ, ಈ ಮಳೆಗಾಲ ಯಾವಾಗ ಪ್ರಾರಂಭವಾಗುತ್ತೆ ಆವಾಗಲೇ ಈ ವೈರಸ್ಸು ಬ್ಯಾಕ್ಟೀರಿಯಲ್ ಗ್ರೋತ್ಗೆ ಸಪೋರ್ಟ್ ಆಗುವಂಥ ಎನ್ವೈರನ್ಮೆಂಟ್ ಇರುತ್ತೆ, ಹಕ್ಕಿಗಳು ಕಾಯಿಲೆ ಬೀಳೋದು ಹೆಚ್ಚು. ಹಾಗಾಗಿ ಮಾನ್ಸೂನ್ಗಿಂತ ಮುಂಚೆ ಮಾಡಿಕೊಂಡಾಗ, ಈ ಸಮ್ಮರ್ ಎಂಡ್ ಆಗ್ತಾ ಇರಬೇಕು ಮಾನ್ಸೂನ್ ಸ್ಟಾರ್ಟ್ ಆಗ, ಆ ಮಧ್ಯದಲ್ಲಿ ಮಾಡಿದಾಗ ಇದು ಎಫೆಕ್ಟಿವ್. ಓಕೆ, ಇನ್ನೊಂದು ಯಂಗ್ ಬರ್ಡ್ಸ್ಗೆ ಎಲ್ಲದಕ್ಕೂ ಮಾಡಲೇಬೇಕು ಯಂಗ್ ಬರ್ಡ್ಸ್ಗೆ. ಸಿ, ಇನ್ನೊಂದು ಈ ದೊಡ್ಡಕ್ಕಿಗಳಿಗೆ ವ್ಯಾಕ್ಸಿನೇಷನ್ ಮಾಡಲೇಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಈಗ ನೀವೇ ನಿಮಗೆ ಚೆನ್ನಾಗಿ ಗೊತ್ತು, ಈ ಸಣ್ಣ ಮಕ್ಕಳುಗಳಿಗೆ 1-15 ದಿನಕ್ಕೂ ನೆಗಡಿ ಕೆಮ್ಮು ಬರ್ತಾನೇ ಇರುತ್ತೆ, ಇನ್ಫೆಕ್ಟ್ ಆಗ್ತಾನೆ ಇರುತ್ತೆ ಬ್ಯಾಕ್ಟೀರಿಯಲ್ಲು. ಅದು ದೊಡ್ಡವ್ರಿಗೆ ಆ ಥರ ಇರಲ್ಲ, ಯಾಕಂದರೆ ಒಂದು ಸರ್ಟನ್ ಏಜ್ ಅಂತ ದಾಟಾದ್ಮೇಲೆ ಆಟೋಮೆಟಿಕ್ ಇಮ್ಯುನಿಟಿ ಸಿಸ್ಟಮ್ ಬಂದ್ಬಿಡುತ್ತೆ, ಆಟೋಮೆಟಿಕ್ ಅದನ್ನು ಸಸ್ಟೈನ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಬಂದಿರುತ್ತೆ, ಅದಕ್ಕೆ ವ್ಯಾಕ್ಸಿನೇಷನ್ ಅವಶ್ಯಕತೆ ಇಲ್ಲ. ಬಟ್ ನಾವು ಅವಾಗಿಂದ ಕೆಲವರೆಲ್ಲ ರೂಢಿಸ್ಕೊಂಡು ಬಂದ್ಬಿಟ್ಟಿದ್ದೀವಿ, ಎಲ್ಲದಕ್ಕೂ ಕಾಮನ್ ಆಗಿ ವ್ಯಾಕ್ಸಿನೇಷನ್ ಮಾಡ್ತೀವಿ. ವ್ಯಾಕ್ಸಿನೇಷನ್ ಮಾಡೋದ್ರಿಂದ ಏನು ತಪ್ಪಾಗಲ್ಲ, ಬಟ್ ನಿಮಗೂ ಗಮನಕ್ಕೆ ಬಂದಿರುತ್ತೆ ನಿಮ್ಮನೆ. ನಾನು ಅವಾಗಲೇ ಹೇಳಿದವ್ರಿಗೆ ದೊಡ್ಡವ್ರಿಗೆ ಇಮ್ಯುನಿಟಿ ಬಂದಿರೋದ್ರಿಂದ ವ್ಯಾಕ್ಸಿನೇಷನ್ ಅವಶ್ಯಕತೆ ಇಲ್ಲ. ಈಗ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ನಿಮ್ಮನೆಗಳಲ್ಲಿ ಯಾವುದೇ ರೀತಿ ಈಗ ಹೇಳ್ದಂಥ ಕಾಯಿಲೆಗಳು ಬಂದಿದ್ರೆ ಪಟ್ಟಗಳಿಗೆ ಬಂದಿರುತ್ತೆ, ಅಂದರೆ 1 ವರ್ಷದ 1 ಕಲಿಯಿಂದ 10 ಕಲಿ ಒಳಗಡೆ ಇರೋವಂಥ ಹಕ್ಕಿಗಳಿಗೆ ಬಂದಿರುತ್ತೆ. ಬಟ್ ಅದೇ ಲಾಫ್ಟಲ್ಲಿ ಈ ದೊಡ್ಡ ಹಕ್ಕಿಗಳು, ತಾಯಿ ಹಕ್ಕಿಗಳು ಅಂತ ಏನು ಕರಿತೀರ, ಅವೆಲ್ಲ ಅಲ್ಲೇ ಇರುತ್ತೆ, ಬಟ್ ಎಫೆಕ್ಟ್ ಆಗಿರಲ್ಲ. ಯಾಕಂದರೆ ಅದಕ್ಕೆ ಇಮ್ಯುನಿಟಿ ಇರುತ್ತೆ. ಓಕೆ, ಈ ಕಾಯಿಲೆಗಳನ್ನ ಯಂಗ್ ಬರ್ಡ್ ಡಿಸೀಸ್ ಅಂತಲೇ ಕೆಲವು ಡಿಸೀಸ್ಗಳಿದೆ, ಅದು ಯಂಗ್ ಬರ್ಡ್ಸ್ಗೆ ಮಾತ್ರ ಬರುತ್ತೆ. ತುಂಬ ಕ್ಲೋಸ್ ಕಾಂಟ್ಯಾಕ್ಟು ಒಂದಿನ ತಡೆಯುತ್ತೆ, ವೈರಸ್ ಬರುತ್ತೆ ಇದೇನೋ ಸಸ್ಟೈನ್ ಮಾಡುತ್ತೆ. ನೀವು ಕಾಯಿಲೆ ಬಂದಿದೆಯಲ್ಲ ಅಂದ್ಬಿಟ್ಟು ಅಲ್ಲೇ ಇಡಬಾರ್ದು, ನೀವು ಕಾಯಿಲೆ ಬಂದಿರೋಂಥ ಹಕ್ಕಿಗಳನ್ನ ಸಪ್ರೇಟ್ ಮಾಡಬೇಕು. ಈ ದೊಡ್ಡ ಹಕ್ಕಿಗಳು ಬರಲ್ಲ, ಆದರೆ ನೀವು ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ಇದ್ದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಅದನ್ನು ಸಪ್ರೆಸ್ ಮಾಡಿ ಇದು ಎಂಟರ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದನ್ನು ಐಸೋಲೇಟ್ ಮಾಡಿ ಸಪ್ರೇಟ್ ಮಾಡಿ ಅಂತ ಹೇಳ್ತೀವಿ. ದೊಡ್ಡ ಹಕ್ಕಿಗಳಿಗೆ ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿರುತ್ತೆ, ನಾವು ವ್ಯಾಕ್ಸಿನೇಷನ್ ಬಗ್ಗೆ ಕೇರ್ ತಗೋಬೇಕಾಗಿರೋದೇ ಯಂಗ್ ಬರ್ಡ್ಸ್ಗೆ. ಮತ್ತು ವ್ಯಾಕ್ಸಿನೇಷನ್ ಹೇಗೆ ಮಾಡೋದು ಅನ್ನೋ ಕಂಪ್ಲೀಟ್ ಪ್ರೊಸೀಜರ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬಟ್ ನಾನು ಈ ಮಾಹಿತಿ ನಿಮ್ಗೆ ಕೊಡಬೇಕಾಗಿತ್ತು. ವ್ಯಾಕ್ಸಿನೇಷನ್ ಬಗ್ಗೆನೇ ಸಾಕಷ್ಟು ಜನಕ್ಕೆ ಸಾಕಷ್ಟು ಡೌಟ್ ಇರುತ್ತೆ, ವ್ಯಾಕ್ಸಿನೇಷನ್ ಅಂತ ಅಂದರೆ ಏನು, RTP ಮಾಡಬೇಕೋ, ಲಸೋಟಾ ಮಾಡಬೇಕೋ, ಇಂಪೋರ್ಟ್ ಮಾಡಬೇಕೋ, ಎಷ್ಟು ದಿನ ವ್ಯಾಲಿಡಿಟಿ, ಅದರಿಂದ ಏನು ಉಪಯೋಗ ಅನ್ನೋದು ಸಾಕಷ್ಟು ಡೌಟ್ ಇತ್ತು. ನನ್ನ ನಾಲೆಡ್ಜಲ್ಲಿ ಏನು ಕ್ಲಿಯರ್ ಮಾಡೋದಕ್ಕಾಗುತ್ತೋ ಅಷ್ಟನ್ನು ಮಾಡಿದ್ದೀನಿ. ಈಗ ಮುಂದೆ ಏನು ಅದಕ್ಕೆ ಪ್ರೊಸೀಜರು, ಹೇಗೆ ಅದನ್ನು ಮಾಡ್ತೀವಿ ಅನ್ನೋದನ್ನು ನಾನು ನಿಮಗೆ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ವ್ಯಾಕ್ಸಿನೇಷನ್ ಮಾಡಾದಮೇಲೆ 3 ಡೇಸ್ ನಿಮ್ಮ ಬರ್ಡ್ಸ್ನ ನೀವು ಹೊರಗಡೆ ಬಿಡಬಾರ್ದು, ಅಂದರೆ ಅವಕ್ಕೆ ಸ್ಟ್ರೆಸ್ ಆಗಬಾರ್ದು, ಅವು ಕಾಮಾಗಿ ಅದಕ್ಕೆ ಏನು ಪ್ಲೇನ್ ವಾಟರು, ಡ್ರಿಂಕಿಂಗ್ ವಾಟರು ಫೀಡ್ ಹಾಕಿ ಸ್ಟ್ರೆಸ್ ಇಲ್ಲದಂತೆ ಅವು ಕಾಮಾಗಿ ಬರ್ಡ್ಸ್ ಇದ್ದಾಗ ಅದು ಒಳಗಡೆ ಆ್ಯಂಟಿಬಾಡೀಸು ಡೆವಲಪ್ ಆಗೋದಕ್ಕೆ ಅನುಕೂಲ ಆಗುತ್ತೆ, ಇಮ್ಯುನಿಟಿ ಸಿಸ್ಟಮು ಬಿಲ್ಡ್ ಆಗುತ್ತೆ. ಸರ್, ಹಂಗಾದ್ರೆ ವ್ಯಾಕ್ಸಿನೇಷನ್ ಎಷ್ಟು ಸಲ ಒಂದ್ಸಲ ಮಾಡಬೇಕು? ಸಿ, ಈಗ ಲಸೋಟಾ ಮಾಡಾದ್ಮೇಲೆ ಈಗ ನಮ್ಮ ಪೌಲ್ಟ್ರಿಯವರೆಲ್ಲ ಆ್ಯಂಟಿಬಾಡೀಸ್ ಅದೇನು ಸತ್ತೋಗ್ಬಿಡಲ್ಲ, ಹಾಗೆ ಇರುತ್ತೆ, ಅದನ್ನ ಬೂಸ್ಟ್ ಮಾಡೋದಕ್ಕೆ RTP ಮಾಡ್ತೀವಿ. ನೀವು ಯಾವಾಗ ಈಗ ಒಂದು ಆ್ಯಂಟಿಬಾಡೀಸ್ ಇದ್ದಾಗ ಅದನ್ನ ಬೂಸ್ಟ್ ಅಪ್ ಮಾಡೋದು ಅಂತ ಅಂದ್ರೆ ಅದು ಶಕ್ತಿನ ಇನ್ನೂ ತೀವ್ರಗೊಳಿಸೋದು, ಇನ್ನೂ ಇಂಪ್ರೂವ್ ಮಾಡೋದು. ಆ ಬೂಸ್ಟರ್ಸ್ನ ಹಾಕೋಬಹುದು, ಆ ಒಂದ್ಸಲಿ ಲಸೋಟಾ ಆದ್ಮೇಲೆ ಒಂದು 16 ವಾರ ಅಥವಾ 12 ವಾರ ಆದ್ಮೇಲೆ ನಾವು RTP ಹಾಕೊಂಡ್ರೆ ಅದು ಬೂಸ್ಟ್ ಅಪ್ ಆಗುತ್ತೆ. ಸಿ, ವ್ಯಾಕ್ಸಿನೇಷನ್ ಮಾಡೋದು ಮಾತ್ರಕ್ಕೆ ಬರೋದೇ ಇಲ್ಲ, ಆ ಥರ ಏನಿಲ್ಲ. ಈ ಕರೋನಾ ವ್ಯಾಕ್ಸಿನೇಷನ್ ತೊಗೊಂಡಿರೋರ್ಗು ಕಾಯಿಲೆ ಬಂದಿರೋದು ಉಂಟು, ಸತ್ತಿರೋದು ಉಂಟು. ಬಟ್ ಆ್ಯಂಟಿಬಾಡೀಸು ಆ ದೇಹದಲ್ಲಿ ಡೆವಲಪ್ ಆಗಿದ್ದೇ ಆದರೆ ಸ್ವಲ್ಪ ಪ್ರಮಾಣದಲ್ಲಿ ತಡೆಯುತ್ತೆ, ಬರ್ಡ್ಸು ಸೇಫ್ ಆಗಿರುತ್ತೆ. ಎಲ್ಲರೂ ಕೂಡ ಯಂಗ್ ಬರ್ಡ್ಸ್ಗೆ ತಪ್ಪದಂತೆ ವ್ಯಾಕ್ಸಿನೇಷನ್ ಮಾಡ್ಕೊಳ್ಳಿ. ಬರೀ 50 ರೂಪಾಯಿ ಲಸೋಟಾ,
ತೊಗೊಂಡು ಬಂದು ನೀಟಾಗಿ ಫ್ರಿಡ್ಜಲ್ಲಿ ಇಟ್ಟು ಪ್ರೊಸೀಜರ್ನೆಲ್ಲ ಫಾಲೋ ಮಾಡಿ ಮಾಡ್ಕೊಳ್ಳಿ. ಎಷ್ಟೆಷ್ಟೋ ಸಾವಿರ ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ, ಲಕ್ಷ ರೂಪಾಯಿ ಕೊಟ್ಟು ಬರ್ಡ್ಸ್ ತರ್ತಾರೆ, 50 ರೂಪಾಯಿ. ನಾವು ಒಂದು PMV ತುಂಬ ಡೇಂಜರಸ್ಸು, ಒಂದ್ಸಲ ಬಂದರೆ ಇಡೀ ಲಾಫ್ಟ್ ಖಾಲಿ ಆಗಿರೋದುಂಟು, 100 ಬರ್ಡ್ಸ್ ಆಯೋಂಥ ಕಂಡೀಷನ್ನು. ಅದಕ್ಕೋಸ್ಕರ ಈ PMV ತಡೆಯೋದಕ್ಕೋಸ್ಕರ ಎಲ್ಲರೂ ಕೂಡ ಈ ವ್ಯಾಕ್ಸಿನೇಷನ್ನ ಮಾಡ್ಕೊಳ್ಳಿ. ಈ ನಂತರ ನಿಮಗೆ ಹೇಗೆ ಅದು ವ್ಯಾಕ್ಸಿನೇಷನ್ ಮಾಡೋದು, ಏನೆಲ್ಲ ಕ್ರಮಗಳನ್ನ ತಗೋಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಫ್ರೆಂಡ್ಸ್, ನಾನು ಅವಾಗಲೇ ಹೇಳಿದ ಹಾಗೆ ಆ ದಿನ ಬೆಳಿಗ್ಗೆ ಬರ್ಡ್ಸ್ ಎಲ್ಲ ಬಿಟ್ಟಿರ್ತೀರ ಫ್ಲೈಯಿಂಗ್ಗೆ. ಯಥಾ ಪ್ರಕಾರ ಅವೇನು ಫ್ಲೈ ಮಾಡುತ್ತೆ, ನಿಮ್ಮದು ರುಟೀನ್ ಏನಿದೆ ಅದನ್ನು ಫಾಲೋ ಮಾಡಿ. ಬರ್ಡ್ಸ್ ಎಲ್ಲ ಫ್ಲೈ ಮಾಡಾದಮೇಲೆ, ಅದೇನು ಒನ್ ಅವರ್ ಹಾಫ್ ಅನ್ ಅವರ್ ಆರ್ ಒನ್ ಅವರ್ ಫ್ಲೈ ಮಾಡಾದಮೇಲೆ ಬರ್ಡ್ಸ್ ಎಲ್ಲ ಆ್ಯಸ್ ಯೂಶ್ವಲ್ ಎಲ್ಲ ಬರ್ಡ್ಸು ಲ್ಯಾಂಡ್ ಆಗುತ್ತೆ. ಆಗಾದಮೇಲೆ ನೀವು ಅದಕ್ಕೆ ಏನು ಅದು ಫೀಡಿಂಗ್ ಪ್ಯಾಟರ್ನ್ ಇರುತ್ತೆ ಅದನ್ನು ಫಾಲೋ ಮಾಡಿ. ಅದಕ್ಕೇನು ಯಥಾ ಪ್ರಕಾರ ಏನು ಅದಕ್ಕೆ ಕಾಳು ಹಾಕ್ತೀರಾ ಮತ್ತು ನೀರು ಇಡ್ತೀರಾ ಅದನ್ನು ಆ್ಯಸ್ ಯೂಶ್ವಲ್ ಅದನ್ನು ಫಾಲೋ ಮಾಡಿ ನೋಡಿ. ಬಟ್ ಲಾಫ್ಟ್ ಎಲ್ಲ ನೀಟಾಗಿ ಕ್ಲೀನಾಗಿರಬೇಕು, ಯಾವುದೇ ಡ್ರಾಪಿಂಗ್ಸ್ ಇರಬಾರ್ದು ನೋಡಿ. ಬರ್ಡ್ಸ್ ಎಲ್ಲ ಅದೆಲ್ಲ ಟ್ರ್ಯಾಪ್ ಎಲ್ಲ ಆದಮೇಲೆ ಬರ್ಡ್ಸು ಅವರು ರುಟೀನ್ ಏನಿದೆ ಅದನ್ನು ಮುಗಿಸಿ ಅವ್ರು ಕಂಫರ್ಟಬಲ್ ಆಗಿರಬೇಕು ಬರ್ಡ್ಸು. ಲಾಫ್ಟ್ ಕೂಡ ನೋಡಿ, ಅದು ಪರ್ಚಸಲ್ಲಿ ಅಥವಾ ಫ್ಲೋರಲ್ಲಿ ಏನೇ ಅದರದ್ದು ಡ್ರಾಪಿಂಗ್ಸ್ ಇದ್ರೂ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ನೀರನ್ನ ನಾವು ಒನ್ ಅವರ್ ಇಟ್ಟಾದಮೇಲೆ, ಹಾಫ್ ಆನ್ ಅವರ್ ಅಥವಾ ಒನ್ ಅವರ್ ಇಟ್ಟಾದಮೇಲೆ ಅದನ್ನ ಡ್ರಿಂಕರ್ನ ನೀವು ತೆಗೆದು ಬಿಡಬೇಕು. ಯಾಕಂದರೆ ಸಂಜೆ ಅಷ್ಟರೊಳಗಡೆ ಅವಕ್ಕೆಲ್ಲ ದಾಹ ಆಗಿರಬೇಕು. ಅದನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಮೇವೆಲ್ಲ ತಿಂದು ಒನ್ ಅವರ್ ಡ್ರಿಂಕರ್ ಇಡಿ. ಆದಮೇಲೆ ಆನಂತರ ಅದನ್ನು ಡ್ರಿಂಕರ್ಸ್ನ ತೆಗೆದುಬಿಡಿ. ಎಲ್ಲ ಡ್ರಿಂಕರ್ಸ್ನ ತೆಗೆದುಬಿಟ್ಟು ಒಂದು ಡ್ರಿಂಕರ್ನ ನೀಟಾಗಿ ನಾವು ವಾಶ್ ಮಾಡಿ ಇಟ್ಕೊಳ್ಳೋಣ ನೋಡಿ. ಈ ಥರ ಲಾಫ್ಟು ನೀಟಾಗಿ, ಫ್ಲೋರ್ ಎಲ್ಲ ನೀಟಾಗಿರಬೇಕು. ನೆಕ್ಸ್ಟು ಏನು ಪ್ರೊಸೀಜರ್ ಅಂತ ಮುಂದೆ ನೋಡೋಣ. ಈಗ ಪ್ರೊಸೀಜರ್ ಏನು ಅಂತ ಸ್ಟಾರ್ಟ್ ಮಾಡೋಣ ನೋಡಿ. ಒಂದು ನೀಟಾಗಿ ಸ್ಟೆರಲೈಸ್ ಮಾಡಿರೋವಂಥ ವಾಟರ್ ಡ್ರಿಂಕರ್ ಇಟ್ಕೊಂಡಿದ್ದೀನಿ. ಸ್ಟೆರಲೈಸೇಷನ್ ಮಾಡಬೇಕು, ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ದಯಮಾಡಿ R2B ಮಾಡಬೇಡಿ, ಲಸೋಟ ಮಾಡಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ ಸಿಸ್ಟಮೆಟಿಕ್ಕಾಗಿ ಮಾಡೋದು ಕಷ್ಟ ಅನಿಸಿದ್ರೆ ದಯಮಾಡಿ ಲಸೋಟ ಮಾಡಿ, R2B ಮಾಡಿ ರಿಸ್ಕ್ ತೊಗೊಳೋದಕ್ಕೆ ಹೋಗ್ಬೇಡಿ. ಸ್ಟೆರಲೈಸ್ ಮಾಡಿರೋ ಅಂಥ ಒಂದು ಡ್ರಿಂಕರು ಇದು, ಸ್ಟೆರಲೈಸ್ಡ್ ವಾಟರ್ ಸೊಲ್ಯೂಷನ್ನು. ನನಗೆ ವ್ಯಾಕ್ಸಿನೇಷನ್ ಇಲ್ಲಿದೆ ನೋಡಿ, ನಾನು ಇದು ಐಸ್ ಕ್ಯೂಬಲ್ಲಿ ಇಟ್ಕೊಂಡಿದ್ದೀನಿ ನಾನು, ಯಾಕಂದರೆ ಇಲ್ಲಿ ಹಾಕೋರಿಗೂ. ನಾನು ಯೂಸ್ ಮಾಡ್ತಾ ಇರೋದು R2B ಸ್ಟ್ರೈನ್. ಓಕೆ, ನಮಗೆ ಇಲ್ಲಿ 100 ಡೋಸ್ ಎಲ್ಲ ಸಿಗಲ್ಲ, 1000 ಡೋಸು ₹150 ಆಗುತ್ತೆ. ನಾನು ಅದನ್ನೇ ತೊಗೊಂಡಿದ್ದೀನಿ, ಎಷ್ಟು ಪ್ರಮಾಣದಲ್ಲಿ ಬೇಕೋ ಅದನ್ನು ಉಪಯೋಗಿಸ್ತೀನಿ. ಈಗ ಪ್ರೊಸೀಜರ್ ಈಗ ನೋಡಿ ಫ್ರೆಂಡ್ಸ್, ಮತ್ತು ಇಲ್ಲಿ ನಾವಿದನ್ನು ಮಾಡಬೇಕಾದ್ರೆ ದಯಮಾಡಿ ಹ್ಯಾಂಡ್ ಗ್ಲೌಸ್ನ ಯೂಸ್ ಮಾಡಿ ಮತ್ತು ಮಾಸ್ಕ್ನ ಯೂಸ್ ಮಾಡಿ. ನೀವು ಮಾಡಾದ ನಂತರ ಇದನ್ನೆಲ್ಲ ನೀಟಾಗಿ ಡಿಸ್ಕ್ಲೋಸ್ ಮಾಡಬೇಕು, ಎಲ್ಲರೂ ಒಂದು ಕಡೆ ಗುಂಡಿ ತೋಡಿ ಹೂಣಬೇಕು. ಇದನ್ನು ಅಷ್ಟೇ, ನೀಟಾಗಿ ವಾಶ್ ಮಾಡಿ ಒಂದು ವಾರ ಯೂಸೇ ಮಾಡಬಾರ್ದು, ಆ ನಂತರ ಯೂಸ್ ಮಾಡಬೇಕು. ನೀವೇನು ಬಟ್ಟೆ ಹಾಕಿದ್ದೀರಾ ಅದನ್ನೆಲ್ಲ ಸಪ್ರೇಟ್ ಒಂದು ಕಡೆ ಇಡಿ, ಒನ್ ಡೇ ಆದಮೇಲೆ ಅದನ್ನು ವಾಶ್ ಮಾಡಿ. ದಯಮಾಡಿ ಇದನ್ನು ಫಾಲೋ ಮಾಡಿ, ಯಾಕಂದರೆ ದಿಸ್ ಇಸ್ ಲೈವ್ ವೈರಸ್, ನಾವು ಇದ್ರ ಜೊತೆ ಆಟ ಆಡೋದಕ್ಕೆ ಹೋಗಬಾರ್ದು. ಈ ಪ್ರೊಸೀಜರ್ನ ನೋಡೋಣ ಬನ್ನಿ. ಫ್ರೆಂಡ್ಸ್ ನೋಡಿ, ನಾನು ಇದನ್ನು ಓಪನ್ ಮಾಡಿದ್ದೀನಿ, ಅದ್ರ ಕೇಪ್ ಏನಿದೆ ಅದನ್ನು. ಇದರೊಳಗಡೆ ಒಂದು ಪೌಡರ್ ಥರ ಇರುತ್ತೆ. ಓಕೆ, ಸೊ ಇದಕ್ಕೇನು ಮಾಡಬೇಕು ಅಂತ ಅಂದರೆ, ನಾವು ಇದರಿಂದ ಈ ಏನು ಸಾಲ್ವೆಂಟ್ ಇದೆ ಇದನ್ನು ಸಿರಂಜಲ್ಲಿ ಡ್ರಾ ಮಾಡಿ ಇದರಲ್ಲಿ ಪ್ಲೇಸ್ ಮಾಡಬೇಕು. ನಾವು ಫಸ್ಟು ನಾನೊಂದು 4 ml ಡ್ರಾ ಮಾಡ್ತೀನಿ ನೋಡಿ, ಹತ್ರ ಬಂದು ಕವರ್ ಮಾಡಿ. ಓಕೆ, ಸೊ ಇದಕ್ಕೆ ಇಂಜೆಕ್ಟ್ ಮಾಡಿ ನಾನು. ಫೋರ್ ಎಮ್ ಎಲ್ ನಾನು ಡ್ರಾ ಮಾಡಿದ್ದೀನಿ, ಸರಿನಾ. ನೆಕ್ಸ್ಟ್ ಇದನ್ನು ರಿಮೂವ್ ಮಾಡಿ, ಈ ಏನು ಈ ವಾಟರ್ ಇದೆ ಇದನ್ನು ಇದರಲ್ಲಿ ಇಂಜೆಕ್ಟ್ ಮಾಡಿ. ಇದೇನು ಪೌಡರ್ ಇದೆ ಇದಕ್ಕೆ ನೋಡಿ, ಅವರು ಏನಕ್ಕೆ ಪ್ರೊಸೀಜರ್ ಅಂದರೆ ನಾವೆಲ್ಲೂ ಇದನ್ನು ಇಂಜೆಕ್ಟ್ ಮಾಡಿ ಇದಕ್ಕೆ. ಸಾಕು, ಇದು ಫಿಲ್ ಆಗುತ್ತೆ, ಇದು ಫಿಲ್ ಆಯಿತು. ಫಿಲ್ ಆದ ನಂತರ ಇದು ಫಿಲ್ ಆದ ನಂತರ ಇದನ್ನು ನೀಟಾಗಿ ಶೇಕ್ ಮಾಡಿ. ಇದು 1000 ಡೋಸ್ದು ನಾನು ಯೂಸ್ ಮಾಡ್ತಾ ಇರೋದು, ನಿಮಗೆ 100 ಡೋಸ್ ಸಿಕ್ಕಿದ್ರೆ ಅದನ್ನಿಟ್ಟು ನೀಟಾಗಿ ಶೇಕ್ ಮಾಡಾದಮೇಲೆ
ಮತ್ತೆ ಈ ಸಿರಂಜನ್ನ ಇಲ್ಲಿ ಪ್ಲೇಸ್ ಮಾಡಿ ಇದನ್ನ ಡ್ರಾ ಮಾಡ್ಕೊಳ್ಳಿ. ಯಾಕಂದ್ರೆ ಪೌಡರ್ ಏನಿದೆ ಅದು ಆಲ್ರೆಡಿ ಕರಗಿದೆ. ಇದನ್ನ ಸ್ವಲ್ಪ ಬಾಟಮ್ ಅಲ್ಲಿ ಇಟ್ಕೊಂಡ್ರೆ ಕೆಳಗಡೆವರೆಗೂ ಡ್ರಾ ಮಾಡಬಹುದು. ಆಲ್ರೆಡಿ ಕರಗಿರೋದ್ರಿಂದ ಕರಗಿರೋದನ್ನ ನಾವು ಡ್ರಾ ಮಾಡಬೇಕು. ನೋಡಿ ಆಲ್ಮೋಸ್ಟ್ ಎಷ್ಟಿತ್ತು ಅಷ್ಟು ಡ್ರಾ ಆಗಿದೆ. ಈಗ ಇದರಲ್ಲಿ ಖಾಲಿ ಇದೆ ಸರಿನಾ. ಈಗ ಇಲ್ಲಿಗೆ ಬಂದಿದೆ ಅದು. ನಾವು ಇದನ್ನ 1000 ಈಗ ಇದನ್ನ ಇಲ್ಲಿಗೆ ಟ್ರಾನ್ಸ್‌ಫರ್ ಮಾಡಬೇಕು. ಯಾಕಂದ್ರೆ ಅದಷ್ಟು ಪೌಡರ್ ಬಂದು ಇಷ್ಟಕ್ಕೂ ಸಾಲ್ವೆಂಟ್ ಅದು. ಸೋ ಇದಕ್ಕೆ ಇಂಜೆಕ್ಟ್ ಮಾಡಿ. ಸೋ ನಾವು ಇಷ್ಟೆಲ್ಲ ಪ್ರೊಸೀಜರ್ ಮಾಡಿದ್ವಿ. ಇಲ್ಲಿ ಇದ್ದಿದ್ದ ವೈರಸ್ನ ಏನು ಆಂಟಿ ವ್ಯಾಕ್ಸಿನ್ ಆಂಟಿವೈರಸ್ನ ಇದಕ್ಕೆ ಟ್ರಾನ್ಸ್‌ಫರ್ ಮಾಡಿದ್ದೀವಿ. ಓಕೆನಾ. ಇದಾದ ನಂತರ ಇದನ್ನು ನೀಟಾಗಿ ಶೇಕ್ ಮಾಡಿ. ಓಕೆ. ಇದನ್ನು ನೀಟಾಗಿ ಶೇಕ್ ಮಾಡಾದ್ಮೇಲೆ ಸಿ ಇದು 500 ml 1000 ಡೋಸ್ಗೆ. ಅಲ್ಲಿಗೆ ಒಂದು ಬರ್ಡ್ಗೆ 0.5 ml ಬರ್ತಾ ಇದೆ. ಸೊ ಅಲ್ಲಿಗೆ ಎರಡು ಬರ್ಡ್ಗೆ 1 ml 500 ml 1000 ಬರ್ಡ್ಸ್ಗೆ. ಈಗ ನನ್ನ ಹತ್ರ 100 ಬರ್ಡ್ಸ್ ಇದೆ ಅಂತ ಇಟ್ಕೊಳ್ಳಿ. 100 × 0.5 ಅಂದರೆ 50 ml. ಬಟ್ ನಾನು ಏನು ನೀರಿಡ್ತೀನಿ ಅಷ್ಟೂ ಅವು ಕುಡಿಯೋಲ್ಲ. ಅದರಲ್ಲಿ 50% ಕುಡಿಯುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ ಒಂದು 70 ml ಅಷ್ಟನ್ನು ಡ್ರಾ ಮಾಡ್ತೀನಿ. ನಾನು ಡ್ರಾ ಮಾಡಿ ನಾನು ಆಲ್ರೆಡಿ ಸ್ಟೆರಿಲೈಸ್ಡ್ ಡ್ರಿಂಕರಲ್ಲಿ ನೀರನ್ನ ಹಾಕ್ಕೊಂಡಿದ್ದೀನಿ. ಈ ನೀರಿಗೆ ಏನು ಮಾಡ್ತೀನಿ ನಾನು ಅಂದರೆ ಸ್ವಲ್ಪ ಟೆಂಪ್ರೇಚರ್ನ ಮೇಂಟೈನ್ ಮಾಡೋದಕ್ಕೆ ಒಂದಷ್ಟು ಐಸ್ ಕ್ಯೂಬ್ಸ್ನ ಹಾಕ್ಕೊಳ್ಳಿ. ಒಂದಷ್ಟು ಐಸ್ ಕ್ಯೂಬ್ಸ್ನ, ಯಾಕಂದರೆ ನಾವು ಜಾಸ್ತಿ ಹೊತ್ತು ಈ ಟೆಂಪ್ರೇಚರ್ನ ಮೇಂಟೈನ್ ಮಾಡೋದ್ರಿಂದ ಆ ವೈರಸ್ ಏನಿದೆ ಅದು ಲೈವ್ ಆಗಿರುತ್ತೆ. ಓಕೆ. ಸೊ ಇವಾಗ ಸ್ಟಾಪ್ ಮಾಡಿ. ಓಕೆ, ಇವಾಗ ನೋಡಿ ಇದರಲ್ಲಿ ಐಸ್ ಕ್ಯೂಬ್ ಎಲ್ಲ ಹಾಕಿದ್ದೀನಿ. ಈಗ ಒಂದು ಏನು ವಾಟರ್ ಟೆಂಪ್ರೇಚರ್ ಇದೆ ಸ್ವಲ್ಪ ಡೌನ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟು ನಾವೇನು ಮಾಡಬೇಕು ಅಂದರೆ ಇದರಿಂದ ನಾವು ಎಷ್ಟು 1 ml ನಾನು ಹೇಳಿದ್ದೀನಿ ಒಂದು ಬರ್ಡ್ಗೆ ಈಗ 5 ml ಅಷ್ಟು ಡ್ರಾ ಆಗಿದೆ. ಇದನ್ನ ತೆಗೆದು ಇದಕ್ಕೆ ಪ್ಲೇಸ್ ಮಾಡಿ. ಈಗ 5 ml ಹಾಕಿದ್ದೀನಿ ಅಂದರೆ 10 ಬರ್ಡ್ಸ್ಗಾಗೋಷ್ಟು ವ್ಯಾಕ್ಸಿನೇಷನ್ ಮಾತ್ರ ಹಾಕಿದ್ದೀನಿ. ನೀವು ನೆನ್ಪಿಟ್ಕೊಳ್ಳಿ ಇದರಲ್ಲಿ ಕುಡಿಯೋದೇ ಅರ್ಧ ನೀರು. ಡಬ್ಬಲ್ ಹಾಕೋದ್ರಿಂದ ಅದಕ್ಕೆ ಎಷ್ಟು ಸೇರಬೇಕೋ ಅಷ್ಟು ಸೇರಿರುತ್ತೆ. ಜಾಸ್ತಿ ಸೇರೋದು ಏನು ತೊಂದರೆ ಇಲ್ಲ. ಫ್ರೆಂಡ್ಸ್ ನೋಡಿ, ಈಗ ನಾನು 100 ಬರ್ಡ್ಸ್ಗೆ ಎಷ್ಟು ಕ್ವಾಂಟಿಟಿನ ತಗೋಬೇಕು ಅಷ್ಟನ್ನು ನಾನು ಸಿರಂಜಲ್ಲಿ ತೆಗೆದು ಈ ಡ್ರಿಂಕಿಂಗ್ ವಾಟರ್ಗೆ ಹಾಕ್ಕೊಂಡಿದ್ದೀನಿ. ಆನಂತರ ಈ ಏನು ಮಿಕ್ಕಿರೋಂಥ ಇದು ಮತ್ತು ನೀವು ಯೂಸ್ ಮಾಡಿದಂಥ ಸಿರಂಜ್ ಮತ್ತು ವ್ಯಾಕ್ಸಿನ್ ಬಾಟಲ್ ಇಷ್ಟನ್ನು ಒಂದು ಕವರಲ್ಲಿ ಹಾಕಿ ಇಡಿ. ಓಕೆನಾ. ಅದಾದ ನಂತರ ಇದನ್ನ ನಾವು ತುಂಬ ನೀಟಾಗಿ ಇದನ್ನು ಡಿಸ್ಪೋಸ್ ಮಾಡಬೇಕಾಗುತ್ತೆ. ಆನಂತರ ಇಲ್ಲೇನಿದೆ ಇದನ್ನು ಲೈಟಾಗಿ ಸ್ಟೇರ್ ಮಾಡಿ. ಓಕೆ, ನೀವು ನೋಡ್ಬೋದು ಇವಾಗ ಲೈವ್ ವ್ಯಾಕ್ಸಿನ್ ಇದರಲ್ಲಿದೆ. ಸೊ ಇದನ್ನು ಈಗ ನಮ್ಮ ಬರ್ಡ್ಸ್ ಎಲ್ಲ ನಾವು ಬೆಳಿಗ್ಗೆ ನೀರು ಎತ್ತಿರೋದ್ರಿಂದ ಈಗ ಟ್ರಸ್ಟಲ್ಲಿದ್ದಾವೆ ಅವು. ಓಕೆ, ನೋಡಿ ಇವಾಗ ಬರ್ಡ್ಸ್ ಹೇಗೆ ನೀರು ಕುಡಿತಾರೆ. ಒಳಗಡೆ ಬನ್ನಿ ನೋಡಿ ಫ್ರೆಂಡ್ಸ್. ಈ ಪ್ರೊಸೀಜರ್ನ ಫಾಲೋ ಮಾಡೋದ್ರಿಂದ ಅದ್ರ ಜಾಗ ಬೇರೆ ನೋಡಿ ಫ್ರೆಂಡ್ಸ್. ಇವಾಗ ನಾನು ಅದ್ರ ಪೊಸಿಷನ್ ನಾನು ವಾಟರ್ ಡ್ರಿಂಕರ್ ಪೊಸಿಷನ್ ಎಲ್ಲಿ ಇಡೋದು ಅಲ್ಲಿ ಇಟ್ಟಿದ್ದೀನಿ. ಎಲ್ಲ ಬರ್ಡ್ಸು ಹೋಗಿ ನೀರು ಕುಡಿತಾ ಇದ್ದಾವೆ. ಸ್ವಲ್ಪ ನಾನು ಯಾವಾಗಲೂ ಒಳಗಡೆ ಇರಲ್ವಲ್ಲ, ನೋಡ್ಬೋದು ಒಂದೊಂದೇ ಬಂದು ಬಂದು ಅದ್ರ ಪಾರ್ಟ್ ಏನಿದೆ ಡ್ರಿಂಕಿಂಗ್ ವಾಟರ್ ಅದನ್ನು ಕುಟ್ಕೊಂಡು ಹೋಗ್ತಾ ಇದ್ದಾವೆ. ಓಕೆ, ಈಗ ಸ್ವಲ್ಪ ಒಂದು 5 ನಿಮಿಷ ನಾವು ಟೈಮ್ ಕೊಡೋಣ. ಯಾಕಂದರೆ ಈಗ ನಾವು ಇಟ್ಬಿಟ್ಟು ಒಂದು 5 ನಿಮಿಷ ಹೊರಗಡೆ ಇರ್ಬೋದು, ಆ ಸಮಯದಲ್ಲಿ ಅವು ಕುಡಿಯುತ್ತೆ. ಸೊ ಇನ್ನೊಂದು ಈ R2B ಎಫೆಕ್ಟಿವ್ ಮೆಥಡ್ ಬಂದು ಇಂಜೆಕ್ಟ್ ಮಾಡೋದು. ಒಂದು ಬರ್ಡ್ಗೆ 0.5 ml ಇಂಜೆಕ್ಟ್ ಮಾಡು.
ಇಂಜೆಕ್ಟ್, ಈಗ ನಾನು ಕೆಲವೊಂದು ಬರ್ಡ್ಸ್ನ ನಾನು ಸಪ್ರೇಟ್ ಆಗಿ ಇಟ್ಕೊಂಡಿದ್ದೀನಿ, ಇವಕ್ಕೆ ಇಂಜೆಕ್ಟ್ ಮಾಡ್ತೀನಿ. ನಾನು ಒಂದು 20 ಬರ್ಡ್ಸನ್ನು ನಾನು ಇಂಜೆಕ್ಟ್ ಮಾಡೇ ವ್ಯಾಕ್ಸಿನೇಟ್ ಮಾಡ್ತೀನಿ. ಹೇಗೆ ಇಂಜೆಕ್ಟ್ ಮಾಡೋದು ಅಂದರೆ, ಈಗ ನನ್ನ ಹತ್ರ ಅದು ಶೂಟರ್ ಇಲ್ಲ, ಹ್ಯಾಂಡ್ ಮಿಷಿನ್ನು, ಹಾಗಾಗಿ ನಾನು ಸಿರಂಜಲ್ಲ ಇಂಜೆಕ್ಟ್ ಮಾಡ್ತಾ ಇದ್ದೀನಿ. ಒಂದೊಂದು ಬರ್ಡ್ಗೆ 0.5 ml ಇಂಜೆಕ್ಟ್ ಮಾಡ್ತೀನಿ. ಸೊ ಈ ಬರ್ಡ್ನ ಹೀಗೆ ಇಟ್ಕೊಂಡು, ಆ್ಯಕ್ಚುಲಿ ನನಗೆ ಸಪೋರ್ಟರ್ ಯಾರು ಒಬ್ಬರು ಇದ್ದರೆ ತುಂಬ ಚೆನ್ನಾಗಿ ಮಾಡ್ಬೋದು. ಈ ನೆಕ್ ಪಾಯಿಂಟಲ್ಲಿ, ಓಕೆ, ಈ ನೆಕ್ ಪಾಯಿಂಟಲ್ಲಿ ಆ ಸ್ಕಿನ್ ಕಾಣುತ್ತಲ್ಲ, ಆ ಸ್ಕಿನ್ನಲ್ಲಿ ತುಂಬ ಡೆಪ್ತ್ ಹೋಗಬಾರ್ದು. ನೀವು ಸ್ಕಿನ್ ಸರ್ಫೇಸಲ್ಲೇ ನೋಡಿ, ಸ್ಕಿನ್ ಸರ್ಫೇಸ್ಗೋಯ್ತು, ಇದು ಸ್ಕಿನ್ ಸರ್ಫೇಸಲ್ಲಿ 0.5 ml ಇಂಜೆಕ್ಟ್. ಈಗ ನಾನು ಒಂದು ಲಾಫ್ಟ್ಗೆ 15 minutes ಇಟ್ಟಿದ್ದೀನಿ. ನಾನು ಗಮನಿಸ್ದಂಗೆ ಎಲ್ಲ ಬರ್ಡ್ಸು ಕುಡ್ದಿದ್ದಾವೆ. ಸೊ ಈಗ 5 ನಿಮಿಷ, ಒಂದು 5 ನಿಮಿಷ ಒಂದೊಂದು ಲಾಫ್ಟ್ಗೆ ಇಡ್ತಾ ಹೋಗಿದ್ರೆ ಎಲ್ಲ ಬರ್ಡ್ಸು ಕುಡಿಯುತ್ತೆ. 5 ನಿಮಿಷ ಆದಮೇಲೆ ನಮಗೆ 20 minutes ಆಯಿತು 4 rooms. ಇನ್ನೂ ನಮಗೆ 40 minutes ಟೈಮ್ ಇರುತ್ತೆ, ಇನ್ನೊಂದು ರೌಂಡ್ ಇಡೋಣ. ನಮ್ಮ ಇಂಟೆನ್ಷನ್ನು ಎಲ್ಲ ಬರ್ಡ್ಸು ಕುಡಿಲಿ ಅಂತ. ಸೊ ಎಲ್ಲ ಒಂದ್ಸಲ ಕುಡ್ದಾದ ತಕ್ಷಣ ನಾನು ಇದನ್ನು ಆಲ್ರೆಡಿ ಎಲ್ಲ ಕವರ್ ಮಾಡಿ ಇಟ್ಟಿದ್ದೀನಿ. ಆ ಡ್ರಿಂಕರ್ನು ಕೂಡ ತೊಗೊಂಡೋಗಿ ಎಲ್ಲಾದರೂ ದೂರದಲ್ಲಿ ಒಂದು ಸ್ವಲ್ಪ ಗುಂಡಿನಲ್ಲಿ ಇದನ್ನೆಲ್ಲ ಹಾಕಿ ಮುಚ್ಚಬೇಕು. ಮುಚ್ಚಿ ಡ್ರಿಂಕರ್ನ ನೀಟಾಗಿ ವಾಶ್ ಮಾಡಿ ಒಂದು ವಾರ ಎಲ್ಲರೂ ಒಂದು ಸಪ್ರೇಟ್ ಜಾಗದಲ್ಲಿ ಇಡಬೇಕು, ನೀಟಾಗಿ ಡ್ರೈವ್ ಅದಾದ ನಂತರ ಯೂಸ್ ಮಾಡಿ. ಯಾಕಂದರೆ 600-700 rupees ಡ್ರಿಂಕರ್ ಕೊಟ್ಕೊಂಡಿರ್ತೀವಿ, ಅದನ್ನು ಎಸೆಯೋದಕ್ಕಾಗಲ್ಲ. ಈ ಪ್ರೊಸೀಜರಲ್ಲಿ ನಾವು ವ್ಯಾಕ್ಸಿನೇಷನ್ನ ಮಾಡ್ಬೋದು. ಹಾಗೆ ಇವತ್ತು ವೆದರ್ ನಾನು ನಿಮಗೆ ವಿಡಿಯೋ ಮಾಡಬೇಕಾದ್ರೆ ಒಂದೊಂದೇ ಬರ್ಡ್ ಬಂದು ಕುಡಿತಾ ಇದ್ರು. ಇನ್ ಕೇಸ್ ಸನ್ಲೈಟ್ ತುಂಬ ಹಾಟ್ ಇದ್ದು ಇದ್ದಿದ್ರೆ ಎಲ್ಲ ಒಂದೇ ಸಲ ಕುಡಿತಾ ಇದ್ರು, ತುಂಬ ಬೇಗ ಬೇಗ ಆಗುತ್ತೆ. ಖಂಡಿತ ಎಲ್ಲರೂ ಇದನ್ನು ಮಾಡ್ಕೊಳ್ಳಿ, ಲಸೋಟಾನ ಮಾಡಿ. ಎಲ್ಲರೂ ತುಂಬ ಸಿಸ್ಟಮೆಟಿಕ್ ಮಾಡೋರಾದರೆ R2B ಮಾಡಿ ನಿಮ್ಮ ಬರ್ಡ್ಸ್ಗಳನ್ನ PMV ಉಳಿಸ್ಕೊಳ್ಳಿ. PMV ಒಂದೇ ಅಂತಲ್ಲ, ಒಂದು ಲೆವೆಲ್ಗೆ ಬಾಡಿನಲ್ಲಿ ಆ್ಯಂಟಿಬಾಡಿ ಡೆವಲಪ್ ಆದರೆ ಯಾವುದೇ ಕಾಯಿಲೆ ಬಂದರೂ ಒಂದು ಸರ್ಟನ್ ಎಕ್ಸ್ಟೆಂಟ್ವರೆಗೆ ಅದು ತಡೆಯುತ್ತೆ. PMV ಖಂಡಿತ ತಡೆಯುತ್ತೆ, ಬೇರೆ ಯಾವುದೇ ಬಂದ್ರೂ ಒಂದು ಸರ್ಟನ್ ಎಕ್ಸ್ಟೆಂಟ್ವರೆಗೆ ತಡೆಯುತ್ತೆ. ನಮ್ಮ ಬರ್ಡ್ಸು 50-70% ಸೇಫ್ ಆಗಿರುತ್ತೆ.